20% मध्य शुल्कव बेरे रीति सरकार अमल सरकार रईत विरोधी सरकार कावेरी विषयदलू इन चूरू कूड़ा तयारी सरकार के अली तमिलनाडल ऐन बड़े मूरने बड़े अद्वन सर्वे माँ कावेरी प्राधिकार मुदे आ रिपोर्ट इट्रे इवत कर्नाटक राज्य उलिता मूरने बड़े बेता मूरने बड़ेगोस्कर कर्नाटक नहीं है अंत होगी वन नाक वेहिकल IAS आफीसर्स अधिकारी इंजीनियर कलसी वो सर्वे सर्वे मासी कर्नाटक राज्यदलू कूड़ा नहीं कावेरी कण्वेल के आर एसनल रिपोर्टन एरू कड़ू कर्नाटकदू तमिलनाडु रिपोर्टन सब्मिटे इवतु नीर बिड़तक पर्स्थिति बर्ती अल फारेस्ट लैंड अंत फारेस्ट लैंड अंत के डीएफ ना जड्ज और इश् दस ऐनमीएफ सुप्रीम कोर्ट स्टे को सुप्रीम कोर्ट अल हाईकोर्ट हाईकोर्ट स्टे को रक्षण को इन जमीन ना कागद पत्र नम कागद पत्र आर टी सी ऐन को ಅಲ್ಲ ಒಪ್ಪಿಕೊಂಡೆ ಆದರೆ ಆ ಜನತಾ ದರ್ಶನದಲ್ಲಿ ಹೋಗಿ ಇಬ್ರು ಜನಪ್ರತಿನಿಧಿಗಳು ಶಾಸಕರು ಮತ್ತು ಎಂಪಿ ಅವರು ನೀವು ಹೇಳಿದ ರೀತಿಯ ಭಾಷೆಯನ್ನು ಬಳಸಿಕೊಂಡು ಕೇಳಿದ್ರೆ ಗೊತ್ತಾಗುತ್ತೆ ಅವರು ನಿಜವಾಗ್ಲೂ ಎಂಪಿ ಅವರ ಎಂಎಲ್ಎ ಅವರ ಅಥವಾ ಯಾರಾದರೂ ಅಜ್ಞಾನಿಗಳು ಅಂತ ಅದೇ ನಾವು ಆಶಾ ವರ್ತನೆಯನ್ನು ಅಲ್ಲಿ ತೋರಿಸುವಂತ ಅವಶ್ಯಕತೆ ಏನಿತ್ತು ಕಾನೂನಾತ್ಮಕವಾಗಿ ಬಿಜೆಪಿಗೆ ಅಲ್ಲಿ ನಾನು ಏನು ಮಾತಾಡಿದೆ ಶಕ್ತಿ ಇಲ್ವಾ ನಮ್ಮ ಎಂಪಿ ಅವರು ಏನು ಮಾತಾಡಿಲ್ಲ ಅಲ್ಲಿ ನೋಡಿ ಸರ್ ವಿಡಿಯೋ ಏನು ಮಾತಾಡಿದ್ರು ಅಂತ ಇದೆ ಅದರಲ್ಲಿ ಸರ್ ನಮ್ಮ ಎಂಪಿ ಅವರು ಆ ತರ ನಡೆಕೊಂಡಿಲ್ಲ ಇದನ್ನು ಮುಗಿಸ್ತೀನಿ ಇದನ್ನು ಮುಗಿಸ್ತೀನಿ ಆಮೇಲೆ ಲಾಸ್ಟ್ ಪ್ರಶ್ನೆಗಳ ಮೇಲೆ ಇಟ್ಕೊಳ್ಳಿ ಹಾಗಾಗಿ ಇವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಎಂಪಿ ಎಂಎಲ್ಎ ಅವರಲ್ಲ ಇಬ್ರು ಅಧಿಕಾರಿಗಳನ್ನು ನೀವೆಲ್ಲೋ ಬೇರೆ ಲೋಕದಲ್ಲಿದ್ದೀರನ್ನ ಕಾಣುತ್ತೆ ಇಬ್ರು ಅಧಿಕಾರಿಗಳನ್ನು ಯಾರು ಹೇಳಿಕೊಂಡಲ್ಲ ಮತ್ತು ಎಸ್ ಪಿ ನಾರಾಯಣ್ ಇವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ನಾವು ಮೂರನೇ ತಾರೀಕು ಸಾವಿರಾರು ಜನರ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಸರ್ಕಾರದ ವಿರುದ್ಧ ನಾವು ಮಾಡೋರಿದ್ದೇವೆ ಇಷ್ಟು ವಿಷಯ ಇದೆ ಮುಂದಿನ ವಿಷಯ ಕೆಲವು ಸಂಗತಿಗಳನ್ನು ನಮ್ಮ ಎಂಪಿ ಅವರು ಮಾತಾಡ್ತಾರೆ ಆಮೇಲೆ ನಮ್ಮ ಚಲುವಾದಿ ನಾರಾಯಣ್ ಸಾಹೇಬ್ ಮಾತಾಡ್ತಾರೆ ಇಲ್ಲ ಬನ್ನಿ ಮಧ್ಯಕ್ಕೆ ಬನ್ನಿ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಕಚೇರಿಯಲ್ಲಿ 25ನೇ ತಾರೀಕು ಕೋಲಾರದಲ್ಲಿ ನಡೆದಂಥ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಏನು ಜಿಲ್ಲೆಯ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ನಡೆದಂಥ ಘಟನೆ ಇದೆ ಆ ಘಟನೆ ಹಿನ್ನೆಲೆ ಏನು ಅನ್ನೋ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತ ಅನ್ಬಯಿಸ್ತಾ 25ನೇ ತಾರೀಕು ಏನು ಜನತಾ ದರ್ಶನ ಅನ್ನೋ ಕಾರ್ಯಕ್ರಮ ನಡೀತು ನಡೆದಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸಾವಿರಾರು ರೈತರ ಜಮೀನುಗಳೆಲ್ಲ ಬೆಳೆದಿದ್ದಂಥ ಬೆಳೆಗಳನ್ನು ಬಲವಂತವಾಗಿ ಧ್ವಂಸ ಮಾಡೋದ್ರ ಮುಖಾಂತರ
70-80 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಸಾಗುವಳಿ ಪತ್ರ ಮ್ಯಾನ್ಯುಯಲ್ ಪಾಣಿ ಆರ್ ಟಿ ಸಿ ಪ್ರತಿಯೊಂದು ದಾಖಲಾತಿಗಳನ್ನು ಇಟ್ಕೊಂಡು ಬೋರ್ಗಳನ್ನು ಹಾಕ್ಕೊಂಡು ಮನೆಗಳನ್ನು ಕಟ್ಕೊಂಡು ಕೃಷಿ ಹೊಂಡಗಳನ್ನು ಮಾಡ್ಕೊಂಡು ಕರೆಂಟ್ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಸವಲತ್ತುಗಳನ್ನು ಸರ್ಕಾರನೇ ಕೊಟ್ಟರು. ಏಕಾಏಕಿ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಹೋಗಿ 45 ಜೆ ಸಿ ಬಿಗಳನ್ನು ಇಟ್ಟು ಆ ಬೆಳೆಗಳನ್ನು ನಾವು ಕುಯ್ಕೊಂತೀರಿ ಇಲ್ಲ ಫಾರೆಸ್ಟ್ದಾದರೆ ನೀವು ಮಾರ್ಕ್ ಮಾಡಿ ಕೋಟಲ್ಲು ನಮ್ಮ ಸ್ಟೇ ಇದೆ ಆ ಸ್ಟೇ ವೆಕೆಟ್ ಆದಮೇಲೆ ನಿಮ್ಮದಾದರೆ ನೀವು ಎತ್ಕೊಳ್ರಿ ನಮ್ಮದಾದ್ರೆ ನಾವು ಎತ್ಕೊಂತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ರೀತಿಯಾದಂಥ ಅಹವಾಲುಗಳನ್ನು ಕೊಟ್ಟು ಏನೇ ಬೇಡ್ಕೊಂಡ್ರೇನು ಏನೇ ಬೇಡ್ಕೊಂಡ್ರೇನು ದೌರ್ಜನ್ಯವಾಗಿ ರಾತ್ರಿ ಒಕ್ಕಲೆಬ್ಬಿಸಂಥ ಕೆಲಸಗಳನ್ನು ಡಿವಿಎಫ್ ಹೇಳ್ಕೊಂಡಲು ಮಾಡಿದರು. ಅವ್ರು ಹೇಳ್ತಾಯಿದ್ರು 1935 ಇದು ಫಾರೆಸ್ಟ್ ಅಂತ ಇದೆ ಅಂತ. ಹಂಗೆ ನೋಡೋಕೆ ಹೋದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ನಗರಗಳು ಇವತ್ತು ಸರ್ಕಾರದಿಂದ ಮಾಡಿರ್ತಕ್ಕಂಥ ಲೇಔಟ್ಗಳು ಸುಮಾರು ಫಾರೆಸ್ಟ್ ಜಾಗಗಳು ಬೆಂಗಳೂರು ಸೇರಿದಂತೆ ಈ ದೇಶದ ಅನ್ನದಾತ ರೈತನ ಮೇಲೆ ಇಷ್ಟೊಂದು ದೌರ್ಜನ್ಯ ಯಾಕೆ ಮಾಡಬೇಕು ಅಂತೇಳಿ ನಾವು ಕೇಳಕ್ಕೆ ಹೋದಾಗ ನಮ್ಮ ಮೇಲೇನೂ ಕೇಸ್ಗಳನ್ನು ಹಾಕಿರ್ತಕ್ಕಂಥವ್ದು ಈ ಸಂವಿಧಾನದ ಅಡಿಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಅಧಿಕಾರ ಇದೆಯೋ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ನಮಗೂ ಅದನ್ನು ಕ್ವಶನ್ ಮಾಡೋದಕ್ಕೆ ಅಷ್ಟೇ ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ನಾವು ಏನೇ ಕೇಸ್ ಆದ್ರೂ ಅದನ್ನು ಪರವಾಗಿಲ್ಲ ರೈತರ ಪರವಾಗಿ ಹೋಗಿದ್ದೀರಿ ಈ ದೇಶದ ಅನ್ನದಾತರ ಅವ್ರ ಪರವಾಗಿ ನಾವು ನಿಂತ್ಕೊಬೇಕು ಅಂತೇಳಿ ಡೆಲ್ಲಿಯಲ್ಲಿ ಹೋಗಿ ನಮ್ಮ ಸಚಿವರ ಹತ್ರ ಇವ್ರ ಬಗ್ಗೆ ದೂರು ಕೊಟ್ಟು ಮತ್ತು ಅಲ್ಲಿನ IGP ಫಾರೆಸ್ಟ್ ಅವ್ರಿಗೂ ದೂರನ್ನು ಕೊಟ್ಟು ಇದನ್ನು ಎನ್ಕ್ವೈರಿಗೆ ಹಾಕಿದರು. ತದನಂತರ ಮತ್ತೆ ಇವರು ಅರಣ್ಯಾಧಿಕಾರಿಗಳ ದೌರ್ಜನ್ಯ ಮತ್ತೆ ಶುರು ಆಗುತ್ತೆ ಮತ್ತು ಈ ಮೊದಲು ಮರಗಳನ್ನು ಏಕಾಏಕಿ ಬಂದು ಅವರು ತೆರವುಗೊಳಿಸ್ತಾ ಇದ್ದಂಥವ್ರು ರೈತರಿಗೆ ಹೋಗಿ ನೀವು ಮರಗಳನ್ನೆಲ್ಲ ಕಟ್ ಮಾಡ್ಕೊಡ್ರಿ ನಾವು ತೆರವುಗೊಳಿಸ್ಬೇಕು ಅಂತೇಳ್ಬಿಟ್ಟು ಹೇಳಿ ಸೂಚನೆ ಕೊಡೋಕ್ಕೆ ಶುರು ಮಾಡಿದರು. ಅದಾದಮೇಲೆ ಒಂದು 100-150 ಜನ ರೈತರು ಶ್ರೀನಿವಾಸ್ಪುರಕ್ಕೆ ಹೋದಾಗ ನನ್ನ ಹತ್ರ ಬಂದು ಹೇಳಿದಾಗ ನೀವು 25ನೇ ತಾರೀಕು ಜನತಾ ದರ್ಶನ ಇದೆ ಅಲ್ಲಿ ಬಂದುಬಿಡಿ ಮಂತ್ರಿಗಳು ಇರ್ತಾರೆ ಎಲ್ಲ ಇರ್ತಾರೆ ನೀವು ಮಾತಾಡೋಣ ಅಂತೇಳ್ಬಿಟ್ಟು ಹೇಳಿದ್ರು. ನಾನು ಅವ್ರ ಜನತಾ ದರ್ಶನಕ್ಕೆ ಹೋಗೋಷ್ಟೊಳಗಡೆ ಒಂದು 50-60 ಜನ ರೈತರುಗಳು ವಿತ್ ಅವ್ರ ಜೊತೆಲಿ ಅಡ್ವೊಕೇಟ್ಸು ಏನು ಕೋರ್ಟಲ್ಲಿ ಸ್ಟೇ ಇತ್ತು ಆ ಕಾಪಿಗಳು ಮತ್ತು ಅವ್ರದ್ದೇನೇನು ಅವ್ರ ಜಮೀನು ಅಂತ ಹೇಳೋದಕ್ಕೆ ಸಾಗುವಳಿ ಪತ್ರ ಹಿಂದೆ ಶಾಸಕರಾಗಿದ್ದಂಥವ್ರು ಅವ್ರು ಕಾಂಗ್ರೆಸ್ ಅವ್ರು ಆಗಿರ್ಬೋದು JDS ಅವ್ರು ಆಗಿರ್ಬೋದು ಅವರೇ ದರ್ಖಾಸ್ತು ಕಮಿಟಿ ಚೇರ್ಮನ್ ಇರ್ತಾರೆ ಅವರು ಈ ಸಾಗುವಳಿ ಪತ್ರಗಳನ್ನು ಕೊಡೋದಕ್ಕೆ ಮೊದಲು ಫಾರೆಸ್ಟಿಂದ NOC ತಗೊಂಡಿರ್ತಾರೆ ಇದು ಅರಣ್ಯ ಭೂಮಿಗೆ ಸೇರಿದ್ದಲ್ಲ ಅಂಥೇಳಿ NOC ತಗೊಂಡು ಎಲ್ಲರಿಗೂ ಸಾಗುವಳಿ ಪತ್ರಗಳನ್ನು ಕೊಟ್ಟು ಮ್ಯಾನುವಲ್ ಪಾಣಿ ಮತ್ತು ಈ ಪ್ರೆಸೆಂಟ್ RTC ಪ್ರತಿಯೊಂದನ್ನು ಸರ್ಕಾರದಿಂದ ಕೃಷಿ ಮತ್ತು ನಮ್ಮ ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಅವ್ರ ನೇರವಾಗಿ ಅವ್ರ ಅಕೌಂಟ್ಗೆ ಅವ್ರ ಖಾತೆಗೆ RTC ಇರೋರಿಗೆ ಹಣ ಹೋಗಂತು ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಪಡ್ಕೊಂಡು ಅವರು ಕ್ಯಾರೆಟು ಬೀಟ್ರೋಟು ನೌಕಲ್ಲು ಟೊಮೊಟೊ ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ ಇವರು ಹೋಗಿ ಏಕಾಏಕಿ JCBಗಳು ಎತ್ಕೊಂಡು ಅದನ್ನು ಡೋಸ್ ಮಾಡಿರ್ತಕ್ಕಂಥ ದೃಶ್ಯಗಳು ನಾನು ನಿಮಗೆ ವಿಡಿಯೋಗಳನ್ನು ಕಳಿಸ್ತೀನಿ. ಎಲ್ಲ ಕಡೆ ಫಾರೆಸ್ಟನ್ನು ಬೆಳೆಸೋದಂದರೆ ಗಿಡ ಹಾಕೋದು ಇನ್ನೊಂದು ಮತ್ತೊಂದು ಅಂತೇಳಿ ನಾವು ನೋಡಿದ್ದೀರಿ. ಇಲ್ಲಿ ಬೆಳೆದಿರ್ತಕ್ಕಂಥ 50-60 ಮರಗಳನ್ನು ಏಕಾಏಕಿ ಹೋಗಿ ಧ್ವಂಸ ಮಾಡೋದು ಅಂತೇಳಿ ನಾನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ನಾನು ಒಂದು ರೈತನ ಮಗನಾಗಿದ್ದರಿಂದ ನಮಗೂ ಆ ರೈತರಿಗಾಗಿರ್ತಕ್ಕಂಥ ಅನ್ಯಾಯದ ವಿಷಯದಲ್ಲಿ ಬೇಸರನೂ ಇತ್ತು ಒಂಚೂರು ಕೋಪನೂ ಇತ್ತು. ಈ ಸಂದರ್ಭದಲ್ಲಿ ಸಚಿವರಿಗೆ ಹೋಗಿ ನಿಮ್ಮ ಸರ್ಕಾರ ಬಂದಿದ್ದಾದ್ಮೇಲೆ ಈ ಥರ ಎಲ್ಲ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಇಲ್ಲಿ ಕೋಲಾರಲ್ಲಿ ಹದಗೆಟ್ಟಿದೆ ಒಂದೇ ಒಂದು ಫಾರೆಸ್ಟ್ ಅಧಿಕಾರಿಗಳಿರಲಿಲ್ಲ ನಾವು ಹೋದಾಗ JCBಗಳಲ್ಲಿ ಎಲ್ಲ ಮರಗಳನ್ನೆಲ್ಲ ತೆರವುಗೊಳಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ಆ ಗಲಾಟೆಗಳು ಮಾಡಿರ್ತಕ್ಕಂಥ 4-5 ರೈತರು ಅದು ಬಿಟ್ಟರೆ ನೀವು 32 ಜನ ರೈತರ ಮೇಲೆ ನೀವು ಕೇಸನ್ನು ಮಾಡಿ ಉಗ್ರಗಾಮಿಗಳನ್ನು ಯಾವ ಥರ ಹಿಡಿತೀರಿ ಹೋಗಿ ಕಿಟಕಿಗಳ ಬಾಕ್ಲುಗಳನ್ನೆಲ್ಲ ಕುಯ್ದು ಆಕ್ಸೆಲ್ ಬೆಡಲ್ಲಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸಗಳನ್ನು ಇದನ್ನೆಲ್ಲ ಮಾಡಿದ್ರಿ ಇದನ್ನೆಲ್ಲ ಸಹಿಸ್ಕೊಂಡು ನಾವು ನ್ಯಾಯ ಇವತ್ತು ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಯ್ತಾ ಇದ್ರಿ. ಆದ್ರೂ ನೀವು ನಂಬಳ್ಳಿ ಅಂತೇಳ್ಬಿಟ್ಟೇನು ಒಂದು ಗ್ರಾಮದಲ್ಲಿ ಕೌಟುಂಬಿಕ ಕಲಹಕ್ಕೆ ಒಂದು ಮರ್ಡರ್ ಆಯಿತು ಆ ಮರ್ಡರ್ ಆದಂಥ ವಿಷಯದಲ್ಲಿ ಆ ಊರಿನಲ್ಲಿರ್ತಕ್ಕಂಥ 1000 ಜನದ ಮೇಲೆ ಒಂದು FIR ಹಾಕಿರ್ತಕ್ಕಂಥದ್ದು ಇಡೀ ಊರಲ್ಲಿರ್ತಕ್ಕಂಥ ಊರು ಕೂರೆ ಖಾಲಿ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಒಂಥರ ಪೊಲೀಸವರ ಒಂದು ಅಟ್ಟಹಾಸ ನಮ್ಮ ಕೋಲಾರಲ್ಲಿ ಜಾಸ್ತಿ ಆಗಿದೆ. ಈ ಕಳೆದ 3 ತಿಂಗಳಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 16 ಮರ್ಡರ್ ಆಗಿದೆ. ನಂಗ್ಲಿ ಪೋಲ್ ಸ್ಟೇಷನಲ್ಲಿ ಒಂದು ಲಾಕ್ ಆಫ್ ಡೆತ್ನೂ ಆಗಿದೆ. ಆ ಲಾಕ್ ಆಫ್ ಡೆತ್ತಲ್ಲಿ ಅಲ್ಲಿ ಸ್ಟೇಷನಲ್ಲಿರ್ತಕ್ಕಂಥ CCTV ದೃಶ್ಯಾವಳಿಗಳನ್ನು ನಾಪತ್ತೆ ಮಾಡಿದ್ದಾರೆ. ನಿನ್ನೇನು 2 ಮರ್ಡರ್ ಆಗಿದೆ, ಲಕ್ಕೂರಲ್ಲೊಂದಾಗಿದೆ, ಕೋಲಾರಲ್ಲೊಂದಾಗಿದೆ.
ಇದನ್ನೆಲ್ಲ ನೋಡಿದಾಗ ಏನು ಮಾಡ್ತಾ ಇದ್ದೀರಿ ದೇಶದ ಅನ್ನದಾತ ರೈತರ ರಕ್ಷಣೆ ಇಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಮ್ಮಲ್ಲೂ ಯಡಿಯೂರಪ್ಪ ಸಾಹೇಬರು ಬರ್ತಾರೆ ಇವ್ರು ಬರ್ತಾರೆ ಎಲ್ಲ ನೋಡೋದಕ್ಕೆ ಆ ಬೆಳೆಗಳು ನಾಶ ಆಗಿರೋದನ್ನ ನೋಡೋಕ್ಕೆ ಅಂತ ಹೇಳಿದಾಗ ಆ ರೈತರುಗಳು ಮನೆಗಳಿಗೆ ಹೋಗಿ ರಾತ್ರಿನೇ ಹೋಗಿ ಅವ್ರು ಬಂದಾಗ ನೀವೇನಾದರೂ ಹೋದ್ರೆ ಇನ್ನು ಉಳಿದಿರ್ತಕ್ಕಂಥ ಜಮೀನುಗಳನ್ನು ನಾವು ಎಲ್ಲ ತೆರವುಗೊಳಿಸ್ಬಿಡ್ತೀರಿ ಹಂಗೆ ಮಾಡ್ತೀರಿ ನಿಮ್ಮ ಮೇಲೆ ಕೇಸ್ ಹಾಕ್ತೀರಿ ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಬೆದರಿಕೆಗಳಾಕಿ ಪೊಲೀಸರು. ಅವ್ರು ನಮ್ಮ ಜೊತೆಯಲ್ಲಿ ಬರೋದಕ್ಕೇನು ಸಾವಿರಾರು ಜನ ಇದ್ದರು ಅದರ ಸಂಖ್ಯೆ ಕಡಿಮೆ ಮಾಡಿದ್ರೂ 200 ಜನ ರೈತರಿದ್ರೆ 1000 ಜನ ಪೊಲೀಸರನ್ನಲ್ಲಿ ಕಾವಲಾಕಿದ್ರು. ಯಾರು ಬಂದು ಏನು ಮಾತಾಡ್ತಾರೆ ಒಂದು 10 ವಿಡಿಯೋಗಳು 10 ಕ್ಯಾಮ್ರಾಮನ್ಗಳು ಸುತ್ತಲೂ ಪೊಲೀಸ್ ಇಲಾಖೆಯಿಂದ ತೋರಿಸ್ಬೋದು. ಈಗ ಅರ್ಥ ಆಯ್ತರ 10 ಜನ ಆ ರೈತರು ನಡೆಯುವಂಥದ್ದು ಇವ್ರು ಏನು ಹೇಳ್ಬಿಡ್ತಾರೆ ಅವ್ರ ಮೇಲೇನು ಇದು ಮಾಡಿ ಯಾರ್ಯಾರು ಆ ವಿಡಿಯೋಗಳಲ್ಲಿ ಇರ್ತಾರೆ ಅವ್ರ ಮೇಲೆ ಕೇಸ್ ಮಾಡೋಂಥದ್ದು ಭಯಭೀತ ಪಡಿಸೋಂಥದ್ದು ಈ ಲೆಕ್ಕಾಚಾರದಲ್ಲಿ ಏನು ನಡೀತಾ ಇದ್ದಾಗ ನಾವು ಎಂ ಪಿ ಆಗಿ ಆ ಎಂ ಪಿ ಪದವಿನ ಇಟ್ಕೊಂಡು ಅವರು ರೈತರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರೆ ನಾನು ಅದನ್ನು ಖಂಡಿಸಬಾರ್ದು. ಈ ನಿಟ್ಟಿನಲ್ಲಿ ಏನು 25ನೇ ತಾರೀಕು ಜನತಾ ದರ್ಶನದಲ್ಲಿ ನಡೀತೋ ಆ ರೈತರನ್ನ ಬಿಡದೇ ಇರತಕ್ಕಂಥ ಸಂದರ್ಭದಲ್ಲಿ ನಾನೇ ಸಚಿವರಿಗೆ ಮತ್ತು ಎಸ್ ಪಿ ಅವರಿಗೆ ಡಿ ಸಿ ಅವ್ರಿಗೆ ಹೇಳಿ ಅವ್ರನ್ನ ಫಸ್ಟ್ ಬರಕ್ಕೆ ಹೇಳಿ ಅವ್ರು ಏನು ಹೇಳ್ತಾರೆ ಅಹವಾಲು ಅದನ್ನು ಸ್ವೀಕರಿಸಿ ನೀವು ಅವ್ರು ಕೇಳಿ ಹೇಳೋದನ್ನು ಸ್ವಲ್ಪ ಕೇಳಿ ಒಂದು ಸೈಡ್ ಕೇಳಬೇಡಿ ಅಂತೇಳಿ ಆ ವಿಷಯನ್ನೆಲ್ಲ ಅವ್ರಿಗೆ ವಿವರಣೆ ಕೊಟ್ಟು ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ರಿ. ಹೇಳಿದಾದಮೇಲೆ ನೀವು ದಯವಿಟ್ಟು ಆ ಸ್ಪಾಟಿಗೆ ಬನ್ನಿ ಆ ರೈತರಿಗಾಗಿರ್ತಕ್ಕಂಥ ಅನ್ಯಾಯಗಳೇನಿದೆ 40-50-60 ವರ್ಷದಿಂದ ಏನು ಬೆಳೆದಿರ್ತಕ್ಕಂಥ ಮರಗಳಿದೆ ಅದನ್ನು ನಮ್ಮಲ್ಲಿ ಬರಗಾಲ ಹೆಚ್ಚಿಗೆ ಇರೋದ್ರಿಂದ ಎಲ್ಲೋ ಕುಂಟೆಯಿಂದ ಒಂದೊಂದು ಬಿಂದಿಗೆನೂ ನೀರು ತಗೊಂಬಂದು ಹಾಕಿ ಅದು ಮಕ್ಕಳನ್ನ ಸಾಕ್ದಂಗೆ ಸಾಕಿರ್ತಕ್ಕಂಥ ಮರಗಳನ್ನು ಏಕಾಏಕಿ ನೀವು ಧ್ವಂಸ ಮಾಡಿದ್ದೀರಿ. ನೀವು ಫಾರೆಸ್ಟ್ ಅನ್ನೋದಾದ್ರೆ ನೀವು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಯಾರನ್ನೂ ಬಿಡಬೇಡಿ. ನಿಮ್ಮ ಕಾರ್ಯ ನೀವು ಎತ್ಕೊಂಡ್ರೆ ಅವ್ರದ್ದಾರೆ ಅವ್ರದ್ದು ಇವ್ರದ್ದು ಅವ್ರದ್ದು ಎರಡೂ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅಂತ ಹೇಳಿ ನಾವು ಅವ್ರನ್ನ ಅಹವಾಲನ್ನು ಕೊಟ್ಟಾಗ ನಾನು ಹೇಳಿದೆ ನಿಜವಾಗ್ಲೂ ನಿಮಗೇನಾದರೂ ನಿಮ್ಮ ಮೇಲೆ ಏನಾದರೂ ಸರ್ಕಾರದ ಮೇಲೆ ಜನಗಳಿಗೆ ನಿಮ್ಗೆ ಒಳ್ಳೆ ನಂಬಿಕೆ ಬರೋದಾದರೆ ಬರಬೇಕು ಅನ್ನೋದಿದ್ರೆ ನೀವು ಈ ಜನತಾ ದರ್ಶನದಲ್ಲಿ ಜನಗಳಿಗೆ ನ್ಯಾಯ ಕೊಡ್ತೀರಿ ಅನ್ನೋದಾದರೆ ನನ್ನಂತ ನನ್ನೂ ಸೇರಿಸಿ ನಾನೇನು ಎಂ ಪಿ ಇದ್ದೀನಿ ಎಮ್ ಎಲ್ ಎಗಳಿದ್ದಾರೆ ವೇದಿಕೆ ಮೇಲೆ ಎಮ್ ಎಲ್ ಸಿಗಳಿದ್ದಾರೆ ನಾವೇ ಸುಮಾರು ಜನ ಭೂಗಳರು ನಿಮ್ಮ ಪಕ್ಕದಲ್ಲೇ ಕುಲಿಸ್ಕೊಂಡಿದ್ದೀರಿ ಭೂಗಳರನ್ನ ಇವರು ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಎಲ್ಲ ಮಾಧ್ಯಮಗಳಲ್ಲೂ ಅವ್ರ ಮೇಲೆ ಎಫ್ ಐ ಆರ್ ಆಗಿರ್ತಕ್ಕಂಥವುದು ಅದ್ರ ಬಗ್ಗೆ ದಾಖಲಾತಿಗಳು ಇನ್ನೊಂದು ಮತ್ತೊಂದು ಎಲ್ಲರಿಗೂ ಎಲ್ಲ ಪೇಪರ್ಗಳಲ್ಲೂ ಬಂದಿರೋದ್ರಿಂದ ದಯವಿಟ್ಟು ಈ ರಾಜಕಾರಣಿಗಳೇನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಜಮೀನುಗಳನ್ನು ಫಸ್ಟ್ ತೆರವುಗೊಳಿಸಿ ತದನಂತರ ಈ ಏನು ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅವರು ಮಾವಿನ ತೋಪನ್ನು ತೆಂಗಿನ ತೋಪನ್ನು ನಮ್ಮ ಯಜಮಾನರು ನಮ್ಮ ಅತ್ತೆ ನಮ್ಮ ಮಾವ ಅವ್ರದ್ದು ಸಮಾಧಿ ಇದೆ ಪೂಜೆ ಮಾಡ್ಕೊಂತೀರಿ 120 ಮರಗಳು ತೆಂಗಿನ ಮರಗಳಿದೆ 60 ವರ್ಷದಿಂದ ನಾವು ಬೆಳೆದಿದ್ದೀರಿ ಅದನ್ನು ಬಿಟ್ಬಿಡಿ ಅಂತ ಮಕ್ಕಳೆಲ್ಲ ಕಾಲಿಡ್ಕೊಂಡ್ರೂ ನೀವು ಬಿಡ್ದಿರಾ ಒಂದು ರೀತಿಯಲ್ಲಿ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ. ದಯವಿಟ್ಟು ನಾನು ಈ ಸಭೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ನೀವು ಜನಗಳಿಗೆ ಏನಾದರೂ ನೀವು ನ್ಯಾಯ ಕೊಡೋಂಥದ್ದೇ ಆದರೆ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡಿರ್ತಕ್ಕಂಥ ಭೂಗಳ್ರು ಯಾರಿದ್ದಾರೆ ನಾನು ಯಾರ್ದು ಹೆಸರು ಹೇಳಿಲ್ಲ ನಾನು ಭೂಗಳ್ರು ಯಾರಿದ್ದಾರೆ ಅವ್ರದ್ದು ನೀವು ಏನು ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದಿದೆ ಗೋಮಾಳನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದಿದೆ ಇದನ್ನು ನೀವು ತೆರವುಗೊಳಿಸಿ ಅಂತೇಳಿ ನಾನು ಹೋಗ್ತಾ ಇದ್ದೆ. ನಾನು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಏನು ಎಸ್ ಎನ್ ನಾರಾಯಣಸ್ವಾಮಿ ಇದ್ದಾನೆ ಲೋಫರ್ ಅಂತೇಳಿ ಬಳಸ್ದ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಳಸ್ದ ಅದನ್ನು ನಾನು ಆತನ ಮೇಲೆ ನಾನು ರಿವರ್ಸ್ ತಿರುಗಿರೋಂಥವ್ದು ನನ್ನ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ. ಬಟ್ ನಾನು ಅದನ್ನೇನು ಬೈದಿಲ್ಲ ಇನ್ನೊಂದು ಮತ್ತೊಂದು ಏನು ಇದು ಮಾಡಿಲ್ಲ. ನಾನು ಆ ತಿರುಗಿದ ತಕ್ಷಣವೇ ಎಸ್ ಪಿ ಅವ್ರು ಬಂದು ನನ್ನನ್ನು ಹಿಡ್ಕೊಂಡು ಏನು ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೇ ನಡೆದಂಥ ಈ ಸಂದರ್ಭದಲ್ಲಿ ಅವಾಚಿ ಸಭೆಗಳನ್ನು ಬಳಸಿದ್ದು ನಾನಲ್ಲ ಅದು ಎಸ್ ಎನ್ ನಾಣಸೆ ನೀವು ಮಾಧ್ಯಮಗಳಲ್ಲಿ ನೀವು ಮೀಡಿಯಾಗಳಲ್ಲಿ ನೋಡಿದರೆ ನಾನು ಒಂದೇ ಒಂದು ಕೆಟ್ಟ ಬತ್ತನ್ನು ಅವ್ರ ಮೇಲೆ ಬಳಸಿಲ್ಲ. ತಕ್ಷಣವೇ ನನ್ನನ್ನು ಬಂದಿಟ್ಕೊಂಡು ಆ ಉಸ್ತುವಾರಿ ಸಚಿವರು ಇವ್ರನ್ನ ಹೊರಗಡೆ ಹಾಕಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದರು. ಅವ್ರ ಪಕ್ಷದ ಕಾಂಗ್ರೆಸ್ ಶಾಸಕರನ್ನ ಬಿಟ್ಟು ಅವಾಚಿ ಶಬ್ದಗಳಿಂದ ಮಾತಾಡಿದವ್ರನ್ನ ಬಿಟ್ಟು ನಾನೇನು ಅದನ್ನು ಅವ್ರು ನನ್ನ ಮೇಲೆ ಅವಾಚಿ ಶಬ್ದಗಳನ್ನು ಬಳಸಿದ್ರನ್ನ ಕೇಳೋಕ್ಕೆ ನಾನೇನು ತಿರುಗದಂಥ ಸಂದರ್ಭದಲ್ಲಿ ಬಂದು ನನ್ನನ್ನು ಇಟ್ಕೊಂಡು ಆ ಕಾರ್ಯಕ್ರಮದಿಂದ ಹೊರಗಡೆ ಕಳಿಸೋಂಥ ಪ್ರಯತ್ನಗಳನ್ನು ಸುಮಾರು 7-8 ಜನ ಇಟ್ಕೊಂಡು ಇದು ಮಾಡಿರ್ತಕ್ಕಂಥದ್ದು. ನಾನು ಆಡಳಿತ ವಿರೋಧ ಪಕ್ಷದನ್ನೇ ಇರ್ಬೋದು, ನಮಗೇನು ಕ್ವಶನ್ ಮಾಡೋದಕ್ಕೆ ಅಧಿಕಾರ ಇಲ್ವಾ? ನಮ್ಮನ್ನು ಏನು ನಾವು ವೈಯಕ್ತಿಕ ವಿಚಾರಗಳನ್ನು ಇದು ಮಾಡಿಕೊಂಡು ಅದು ಇದು ಬೈದಾಗ ಅದನ್ನು ಕೇಳೋದಕ್ಕೆ ನಮಗೆ ಅಧಿಕಾರ ಇಲ್ವಾ? ನಾವೇನು ಅದನ್ನ ಬೇರೆ ರೀತಿಯಲ್ಲಿ ನಾವೇನು ನಮ್ಮದು ಒಂದೇ ಒಂದು ವರ್ಡ್ ಅದನ್ನ ಬಗ್ಗೆ ನಾನೇನು ಕೆಟ್ಟದಾಗಿ ನಾನೇನು ಮಾತಾಡೇ ಇಲ್ಲ. ಹಿಂಗಿದ್ದ ಇಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಯಲ್ಲಿ ಸಿದ್ದರಾಮಯ್ಯನವರ ಸೆಕ್ರೆಟರಿಯವರು ನಜೀರ್ ಅಹಮದ್ ಅವರು ಇವರೆಲ್ಲ ಇದ್ದು ಏಕಪಕ್ಷೀಯವಾಗಿ ಈ ಎಸ್ ಪಿ ಅವರು ಕಾಂಗ್ರೆಸ್ ಏಜೆಂಟ್ ಅಂತೆ ಬಿಡಿ ಸರ್ ಏನು ಸರ್ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ನಾರಾಯಣ ಅವರು ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಬಲವಂತಾಗಿ ಹೊರಗಡೆ ಕಳಿಸೋಂಥ ಕೆಲಸಗಳನ್ನು ಏನು ಮಾಡಿದರೆ ಇದು ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ. ಇದು ನಾವು ಏನು ತಿರುಗಿದ್ರೆ ಅವ್ರ ಹತ್ರ ಅದನ್ನು ನೀವು ಹೇಳ್ತಾ ಇದ್ರೆ ಅವ್ರು ಮಾತಾಡಿದ್ದು ಎಲ್ಲ ಮಾಧ್ಯಮಗಳಲ್ಲೂ ಬಂದಿದೆ. ನಾವೇನು ಅವ್ರ ಹತ್ರ ಮಾತ್ರ ನಾನು ಕೇಳಕ್ಕೆ ಹೋಗಿದ್ದು ರೈತರಿಗಾಗಿರ್ತಕ್ಕಂಥ ಅನ್ಯಾಯನ ಖಂಡಿಸಿ ಅದಕ್ಕೆ ಏನು ನ್ಯಾಯ ಕೊಡಬೇಕು ಅದನ್ನು ಕೇಳಕ್ಕೆ ಹೋಗಿದ್ದೀನಿ. ನಾನೊಂದು ದಲಿತ ಸಂಸದನಾಗಿ ಅಲ್ಲಿ ನಡೆದಿರ್ತಕ್ಕಂಥ ಏನು
ಜಮೀನುಗಳನ್ನು ತೆರವುಗೊಳಿಸುವಂಥ ಕೆಲಸಗಳ ಸಂದರ್ಭದಲ್ಲಿ ಬಂದ ಫಾರೆಸ್ಟರು ಹೋಗಿ ರೈತರಿಗೆ ಬಂದೂಕುಗಳು ನೋಡಿಸಿ ಬರೀ ಪೊಲೀಸರ್ಗೆಲ್ಲ ನಮಗೂ ಕೊಟ್ಟಿದ್ದಾರೆ ಸುಟ್ಟಾಕ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿ ಇದು ಮಾಡ್ತಾ ಇದ್ದಾಗ ನಾನು ಜನಪ್ರತಿನಿಧಿ ಅದನ್ನು ಓಟ್ ಹಾಕ್ದವರು ಓಟ್ ಹಾಕ್ದೇ ಇರೋರೆಲ್ಲ ನಮ್ಮ ಹಿತೈಷಿಗಳು ಅವ್ರದ್ದು ಕ್ಷೇಮ ನೋಡಬೇಕು ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳನ್ನು ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಅಲ್ಲಿ ಇದು ಮಾಡಿದ್ದೇವೆ ವಿನಃ ನಾವು ಯಾವುದೇ ಒಂದೇ ಒಂದು ಅರ್ಧ ಅಡಿ ಜಾಗನೂ ಸರ್ಕಾರಿ ಜಾಗನ ನಾವು ಹಾಕ್ಕೊಂಡಿಲ್ಲ ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು 106 ಎಕರೆ ಜಮೀನುಗಳನ್ನು ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದರ ದಾಖಲಾತಿಗಳನ್ನು ನಾನು ಕೊಡ್ತೀನಿ ನಾನು ಸರ್ಕಾರಿ ಗುಂಡ್ತೋಪು ಸರ್ಕಾರಿ ಗೋಮಾಳ ಸರ್ಕಾರಿ ಕಲ್ಲು ಬಂಡೆ ಸರ್ಕಾರಿ ಕೆರೆಗಳನ್ನು ಇದನ್ನೆಲ್ಲ ಕಾಂಪೌಂಡ್ ಹಾಕೊಂಡು ಲೇಔಟ್ಗಳು ಮಾಡಿರ್ತಕ್ಕಂಥವ್ದು ಹಿಂದೆ ಡಿ ಕೆ ಅವರಿದ್ದಾಗ ಆ ಡಿ ಕೆ ಅವರವ್ರ ಸಾವುಗೂ ಕಾರಣ ಅಂತ ಹೇಳ್ಬಿಟ್ಟು ಹೇಳಿ ಎಸ್ ಎ ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟು ಹೇಳಿ ಮೊದಲಿಂದನೂ ಹೇಳ್ತಾ ಇದ್ರು ಇವತ್ತು 2-3 ಕೆರೆಗಳನ್ನು ಫೆನ್ಸಿಂಗ್ ಹಾಕ್ಕೊಂಡು ಯಾರ್ಯಾರು ಜಮೀನು ಕೊಟ್ಟಿಲ್ಲೋ ಆ ರೈತರು ಜಮೀನು ಒಳಗಡೆ ಇದ್ರು ಅದನ್ನು ಫೆನ್ಸಿಂಗ್ ಹಾಕ್ಕೊಂಡು ಸರ್ಕಾರಿ ಗುಂಡ್ತೋಪ್ ಅಂತ ಇರತಕ್ಕಂಥ ಜಾಗದಲ್ಲಿ ಇದನ್ನ ಎಂಟ್ರೆನ್ಸ್ ಇಟ್ಕೊಂಡಿರ್ತಾನೆ ಬಡವ್ರು ಯಾರಾದರೂ ಒಂದು 30 ಅಡಿಗೆ 40 ಅಡಿಗೆ ಜಾಗದಲ್ಲಿ ಒಂದು ಸೈಟು ಒಂದು ಗುಡಿಸ್ಲಾಕೊಳ್ಳೋಕೆ ಹೋದರೆ ಅವ್ರನ್ನ ತೆರವುಗೊಳಿಸ್ತೀರಿ 70-80 ವರ್ಷದಿಂದ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ಅವ್ರ ಹತ್ರ ಇದ್ದರೆ ಅವ್ರನ್ನ ಹೋಗಿ ತೆರವುಗೊಳಿಸ್ತೀರಿ ರಾತ್ರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ 100 ಎಕರೆಗಳನ್ನು ಒತ್ತುವರಿ ಮಾಡ್ಕೊಂಡು ಏನು ಡಿ ಕೆ ರವಿಯವರು 50 ಎಕರೆನ ಫೆನ್ಸಿಂಗ್ ಹಾಕಿ ಇದು ಸರ್ಕಾರಿ ಜಾಗ ಈ ಗಾಲ್ಫಲ್ಲಿರ್ತಕ್ಕಂಥದ್ದು ಅಂತೇಳಿ ಫೆನ್ಸಿಂಗ್ ಹಾಕಿ ಇವರು ಏನು ಎಸ್ ಎನ್ ನಾರಾಯಣಸ್ವಾಮಿ ಸ್ಟೇ ತಗೊಂಡಿದ್ರು ಆ ಸ್ಟೇ ಮೊನ್ನೆ ವೆಕೆಟ್ ಆಗಿದೆ ಅದನ್ನು ತೆರವುಗೊಳಿಸಿ ಅಂತೇಳ್ಬಿಟ್ಟು ಹೇಳಿದೆ ನಾನು ಡಿ ಸಿ ಅವ್ರಿಗೆ ಸರ್ಕಾರ ಬಡವ್ರಿಗೆ ಸೈಟ್ಗಳು ಕೊಡೋದಕ್ಕೆ ಇನ್ನೊಂದು ಮತ್ತೊಂದಕ್ಕೆ ಮಾಜಿ ಸೈನಿಕರು ಇವರೆಲ್ಲ ಅರ್ಜಿಗಳು ಹಾಕಿರೋದು ಅದು ಬಿಟ್ಟು ನಾವೆಲ್ಲೂ ಅವಾಚ್ಯ ಶಬ್ದಗಳಿಂದ ಅಲ್ಲಿ ಯಾರನ್ನೇ ಆಗಲಿ ನಿನ್ನೆ ಮಾಡೋಂಥ ಕೆಲಸಗಳನ್ನು ನಾವು ಮಾಡಿಲ್ಲ ನನ್ನನ್ನು ಸೇರಿ ಜನಪ್ರತಿನಿಧಿಗಳೇನು ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದು ಅದನ್ನು ತೆರವುಗೊಳಿಸಿ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಏನು ಒಂದು ಲೋಕಸಭಾ ಸದಸ್ಯನಾದಂಥ ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂತಿರ್ತಕ್ಕಂಥ ಇವರಿಗೆ ಪಬ್ಲಿಕ್ ನಾನು ನಿನ್ನೆ ರಾಜ್ಯಪಾಲರ ಕಂಪ್ಲೇಂಟ್ ಕೊಟ್ಟೆ ಹಕ್ಕುಚ್ಯುತಿಗೆ ನಾವು ಈಗಾಗಲೇ ಸ್ಪೀಕರ್ಗೆ ಕಂಪ್ಲೇಂಟನ್ನು ನಾಳೆ ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿದರೆ ನಮ್ಮ ಜೊತೆಯಲ್ಲಿ ಎಲ್ಲ ಎಂ ಪಿಗಳು ಬರ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ಸ್ಥಳೀಯವಾಗಿ ಎಲ್ಲ ಸಂಘಟನೆಗಳವ್ರೂ ರೈತ ಸಂಘಟನೆಗಳಿಂದ ಹಿಡಿದು ಪ್ರತಿಯೊಬ್ಬರೂ ಎಸ್ ಎನ್ ನಾರಾಯಣಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳ ವಿರುದ್ಧವಾಗಿ ಹೋರಾಟ ಮಾಡಿ ದಾಖಲಾತಿಗಳನ್ನೆಲ್ಲ ಸುಮಾರು ಸಲ ನಮ್ಮ ಮಾಧ್ಯಮಗಳಲ್ಲಿ ನಮ್ಮ ಕೋಲಾರಲ್ಲಿರ್ತಕ್ಕಂಥ ಮಾಧ್ಯಮಗಳಲ್ಲಿ ಅದನ್ನು ಬಿತ್ತರಿಸಿದ್ದೀರಿ ಇವೆಲ್ಲ ಇದ್ದಾಗ ಒಂದು ಸರ್ಕಾರಿ ಜಮೀನುಗಳನ್ನು 106 ಎಕರೆ ಕಬಳಿಕೆ ಮಾಡ್ಕೊಂಡಿರ್ತಕ್ಕಂಥವ್ರನ್ನ ಬಿಟ್ಟು 1 ಎಕರೆ 2 ಎಕರೆ 30-30 ಗುಂಟೆ 130 ರೈತರದ್ದು ಒಂದೇ ಸಲಿ 100 ಎಕರೆ ಒಂದೇ ಸಲ ಮಾವಿನ ಗಿಡಗಳನ್ನು ಧ್ವಂಸ ಮಾಡಿರ್ತಕ್ಕಂಥವ್ ನೋಡಿದಾಗ ನೀವು ಅಲ್ಲಿ ಯಾರು ಕಳಿಸ್ತಾರೆ ನೀವು ಇದನ್ನು ನೋಡ್ತೀರಿ ನೀವು ಅಲ್ಲಿಗೆ ಸ್ಪಾಟ್ಗೆ ಬಂದ ನಿಜವಾಗ್ಲೂ ಆ ರೈತರಿಗಾಗಿರ್ತಕ್ಕಂಥ ಅನ್ಯಾಯ ಅವ್ರ ಗೋಳಾಟ ಇನ್ನೊಂದು ಮತ್ತೊಂದು ನೋಡಿದಾಗ ರಿಯಾಲಿಟಿ ನಾವು ಒಂದು ಸೈಡ್ ಕೇಳೋಂಥದ್ದು ಒಂದು ಸೈಡ್ ಇದು ಮಾಡೋಂಥದ್ದು ಅದು ನನ್ನ ಬಾಡಿ ಲ್ಯಾಂಗ್ವೇಜ್ ಅವ್ರು ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದಾಗ ನಾನು ತಿರುಗದೆ ನನ್ನನ್ನು ಅವ್ರು ಇಟ್ಕೊಂಡ್ರೆ ಅದು ಬಿಟ್ಟರೆ ನಾನು ಒಂದೇ ಒಂದು ಮಾತು ಅವ್ರನ್ನ ಬೈದಿಲ್ಲ ನಾನು ಹಂಗಾಗಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಇವತ್ತೇನು ದೌರ್ಜನ್ಯ ನಡೀತಾ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ವೇಷವಾಟಿಕೆ ಇರ್ಬೋದು ನಮ್ಮಲ್ಲಿ ಕೋಳಿ ಪಂದ್ಯಗಳಿರ್ಬೋದು ಬೆಂಗಳೂರಿಂದ ಬಂದು ಅಲ್ಲಿ ರೈಡ್ ಮಾಡ್ತಾರೆ ಅಲ್ಲಿ ಸ್ಥಳೀಯವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಒಂದು ನಂಬಳ್ಳಿಯಲ್ಲಿ 1,000 ಜನ ಮೇಲೆ FIR ಆಗ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅಲ್ಲಿ ದೌರ್ಜನ್ಯ ನಡೀತಾ ಇದೆ ಒಂದು ಸಾರಿ ಊರು ಕೂರೆ ಖಾಲಿ ಈ ಥರ ಎಲ್ಲ ನಡೀತಾ ಇದೆ ಇವತ್ತು ಕ್ಲಾಕ್ ಟವರಲ್ಲಿ ನಾವು 74 ವರ್ಷಗಳ ನಂತರ ಅಲ್ಲಿ ತ್ರಿವರ್ಣ ಧ್ವಜನ ಆರಿಸೋಂಥ ಕೆಲಸ ನಾವು ಮಾಡಿದ್ದೀರಿ ಆ ಜಾಗದಲ್ಲಿ ಈದ್ ಮಿಲಾದ್ ಅಂತ ಹೇಳ್ಬಿಟ್ಟೇಳಿ ಕತ್ತಿಗಳನ್ನು ಹಾಕಿ ದ್ವಾರಬಾಕಲನ್ನುಗಳನ್ನು ಮಾಡಿದ್ದಾರೆ ನಾನು ಎಸ್ ಪಿ ಅವ್ರಿಗೆ ಕೇಳಿದೆ ನಾನು ನೀವು ಕತ್ತಿಗಳನ್ನು ಹಾಕಿ ದ್ವಾರಬಾಕಲು ಮಾಡ್ತೀರಿ ನಾವು ತ್ರಿಶೂಲ ಉಣ್ತೀರಿ ಅಲ್ಲಿ ನಮ್ಗೆ ಪರ್ಮಿಷನ್ ಕೊಡ್ರಿ ನೀವು ಅಂತ ಹೇಳ್ಬಿಟ್ಟು ಕೇಳಿದೆ ನಾನು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಏಜೆಂಟ್ ಅಂತ ಬರೆಸ್ತಾ ಇರತಕ್ಕಂಥ ಈ DFO ಹೇಳ್ಕೊಂಡಲು ಮತ್ತು ಈ ನಾರಾಯಣರು ಏನಿದ್ದಾರೆ ನಾನು ತಪ್ಪು ಮಾಡಿರೋ ನನ್ನ ಮೇಲೇನು ಬೇಕಾದ್ರೆ ಆಕ್ಷನ್ ತಗೊಳ್ಳಿ ನಾನೇನಾದರೂ ಅವಾಚ್ಯ ಶಬ್ದಗಳಿಂದ ಏನಾದರೂ ಬಳಸಿದ್ರೆ ಅವ್ರ ಮೇಲೆ ನಾನೇನಾದರೂ ಆ ಥರ ಏನಾದರೂ ಮಾತಾಡಿದ್ದು ನಿಮ್ಮ ಹತ್ರ ಏನಾದರೂ ಇದ್ದರೆ ನನ್ನ ಮೇಲೆ ನೀವು ಯಾವ ರೀತಿ ಆಗಬೇಕಾದ್ರೂ ನೀವು ಆಕ್ಷನ್ ತಗೊಳ್ಬೋದು ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ರೈತರು ಏನಿದ್ದಾರೆ ಎಲ್ಲ ಕಡೆ ಹೋಗಿ ಇವ್ರನ್ನ ಮಾರ್ಕಿಂಗ್ ಮಾಡೋದು ಕಾಸು ಯಾರು ಕೊಡ್ತಾರೋ ಅವ್ರಿಗೆ ಬಿಡೋದು ಕಾಸು ಯಾರು ಕೊಡಲ್ಲ ಅವ್ರ ಮೇಲೆ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಹೋಗಿ JCBಗಳನ್ನು ಬಿಟ್ಟು ಅದನ್ನು ತೆರವುಗೊಳಿಸೋಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಈ DFO ಮತ್ತು ಏಕಪಕ್ಷೀಯವಾಗಿ ಕಾಂಗ್ರೆಸ್ ಏಜೆಂಟ್ ಅಂತ ವರ್ಸ್ತಾ ಇರತಕ್ಕಂಥ ಇವರು ಮತ್ತು ಜಿಲ್ಲಾ ಉಸ್ತುವಾರಿ ಸಮ್ಮುಖದಲ್ಲೇ ಅವ್ರದೇ ಪಕ್ಷದ ಶಾಸಕರು ನಮ್ಮನ್ನು ಅವಹೇಳನವಾಗಿ ಅವಾಚ್ಯ ಶಬ್ದಗಳಿಂದ ನಿಂತಂಥ ಸಂದರ್ಭದಲ್ಲಿ ನನ್ನನ್ನು ಹೊರಗಡೆ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳಿ ಆದೇಶ ಮಾಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು CM ಸೆಕ್ರೆಟರಿ ನಜೀರ್ ಅಹಮ್ಮದ್ ಮತ್ತು ನನ್ನ ಮೇಲೆ ಅವಾಚ್ಯ ಶಬ್ದಗಳಿಂದ ಬಳಸಿದಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರ ಮೇಲೆ ಆಕ್ಷನ್ ತಗೋಬೇಕು ಅದಕ್ಕೋಸ್ಕರ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಇದನ್ನು ದೂರು ಕೊಟ್ಟಾಗ
ನೀವು ಮೂರನೇ ತಾರೀಕೊಳಗಡೆ ಅದನ್ನು ಇದು ಮಾಡಿಲ್ಲಾರೆ ಮೂರನೇ ತಾರೀಕೊಳಗೆ ನಾವು ರಾಜ್ಯ ಮಟ್ಟದ ಬೃಹತ್ ಹೋರಾಟವನ್ನು ನಂಬ್ಕೊಂತೀರಿ ಅಂತ ಹೇಳ್ಬಿಟ್ಟು ಹೇಳಿದಿರಿ. ದಯವಿಟ್ಟು ಮಾಧ್ಯಮದವ್ರು ನಾನು ಕೈ ಮುಗಿದು ಕೇಳ್ಕೊಳ್ಳೋದಷ್ಟೇ. ಬೆಂಗಳೂರಲ್ಲಿ ಇರ್ತೀರಿ, ಕೆಲವು ಮಾಧ್ಯಮಗಳಲ್ಲಿ ಲೋಕಲಲ್ಲಿ ಕೆಲವ್ರ ಫೇವರ್ ನನ್ನ ಫೇವರ್ ಅವ್ರ ಫೇವರ್ ಇರ್ತಾಯಿದ್ದು. ದಯವಿಟ್ಟು ನಾವೆಲ್ಲರೂ ಸೇರಿ ಆ ರೈತರ ಫೇವರ್ ಆಗಿ ನಿಂತ್ಕೊಂಡು ಈ ದೇಶದ ಅನ್ನದಾತರ ಫೇವರ್ ಆಗಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸಗಳನ್ನು ನಾವು ಮಾಡಬೇಕು. ರೈತರು ಯಾರೂ ಭೂಗಳರಲ್ಲ, 30 ಗುಂಟೆ 20 ಗುಂಟೆ 1 ಎಕರೆ 2 ಎಕರೆ 3 ಎಕರೆ ಮಾಡ್ಕೊಂಡಿರ್ತಕ್ಕಂಥದ್ದು ಫಾರೆಸ್ಟ್ ರೂಲೇ ಇದೆ. ಯಾರು ಅವ್ರದ್ದು ಯಾವುದು ಜಮೀನೇ ಇಲ್ಲ ಫಾರೆಸ್ಟಲ್ಲಿ, 70 ವರ್ಷ 80 ವರ್ಷ ಉಳುವವನಿಗೆ ಭೂಮಿ ಅಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಕಾಲದಲ್ಲಿ ತಂದಿರತಕ್ಕಂಥ ಕಾನೂನು ಅದು. 70-80 ವರ್ಷಗಳಿಂದ ಅವ್ರು ಉಳುಮೆ ಮಾಡ್ಕೊಂಡಿರ್ತಕ್ಕಂಥದ್ದು. ನಾನು ಸಾಮಾನ್ಯ ರೈತರ ಮಗನಾಗಿರೋದು, ನನಗೂ ಬಡಿಸ್ತಾನ ಹಸುವು ಇನ್ನೊಂದು ಮತ್ತೊಂದು ಇದೆಲ್ಲ ಗೊತ್ತಿರೋದ್ರಿಂದ ಆ ರೈತರ ಬೆಳೆಗಳು ಯಾವ್ದಾದ್ರು ಬೆಳೆದು ಇನ್ನೇನು ಕುಯ್ಕೊಬೇಕು ಅನ್ನೋ ಟೈಮಲ್ಲಿ ಬಂದಾಗ ಏಕಾಏಕಿ ಬಂದು ಅದನ್ನು ಧ್ವಂಸ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಜಾಗದಲ್ಲಿ ನೀವಿದ್ರೂ ಅದೇ ರೀತಿಯಾದಂಥ ಇದನ್ನು ಮಾಡ್ತೀರಿ. ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಯಾರು ಬಿಡ್ಕೊಡ್ದು. ಆ ನಿಟ್ಟಿನಲ್ಲಿ ನಾನೇನಾದರೂ ಅವ್ರ ಮೇಲೆ ಏನಾದರೂ ಎಸ್ ಎನ್ ಮೇಲೆ ಆಗಲಿ ಇಲ್ಲಾಂದರೆ ಸರ್ಕಾರದ ಮೇಲೆ ಆಗಲಿ ನಾನು ಏನಾದರೂ ಅವಾಚ್ಯ ಶಬ್ದಗಳಿಂದ ಏನಾದರೂ ಬಳಸಿದರೆ ನೀವು ಮಾಧ್ಯಮದವರು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ನೀವು ಮಾಧ್ಯಮದವ್ರಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಗೌರವ ಕೊಡ್ತೀರಿ. ನೀವು ಏನು ಬೇಕಾದ್ರೂ ಆಕ್ಷನ್ ತಗೊಂಬೋದು. ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇರತಕ್ಕಂಥ ಈ ಏನು ಕೊಲೆಗಳಿದೆ, ಈ ಭ್ರಷ್ಟಾಚಾರ ಇದೆ, ಇವತ್ತು ಪ್ರತಿಯೊಂದು ತಾಲೂಕು ಆಫೀಸ್ ಇರ್ಬೋದು, ಡಿ ಸಿ ಆಫೀಸ್ ಇರ್ಬೋದು, ಪ್ರತಿಯೊಂದು ಕಡೆಯೂ ದುಡ್ಡಿಲ್ಲದೆ ಲಂಚ ಇಲ್ಲದೆ ಯಾವುದೇ ಒಂದೇ ಒಂದು ಕೆಲಸ ಆಗಲ್ಲ. 30 ನಿಮಿಷದಲ್ಲಿ ಬಂದು ಒಂದು ಡ್ರಾಮಾ ಜನತಾ ದರ್ಶನ ಅಂತ 30 ದಿವಸದಲ್ಲಿ ಇಡೀ ಜಿಲ್ಲೆ ಏನು ಸಮಸ್ಯೆಗಳಿತ್ತು ಅದನ್ನೆಲ್ಲ ಸ್ವೀಕರಿಸಿ ಬಗೆಹರಿಸ್ಬಿಟ್ಟು ಹೋಗ್ಬಿಟ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಸಚಿವರು ಹೇಳ್ಕೊಂತಾರೆ. ಇದೆಲ್ಲ ಒಂದು ಡ್ರಾಮಾ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಅಭಿವೃದ್ಧಿ ವಿಷಯದಲ್ಲಿ ಕುಂಠಿತ ಆಗಿದೆ. ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅದನ್ನು ಮರೆಮಾಚೋದಕ್ಕೋಸ್ಕರನೇ ಈ ಜನತಾ ದರ್ಶನ ಅನ್ನೋ ಒಂದು ಕಾರ್ಯಕ್ರಮನ ಇಟ್ಕೊಂಡು 30 ನಿಮಿಷದಲ್ಲಿ ಅದನ್ನು ಫಿನಿಶ್ ಮಾಡಿ ಇವತ್ತು ಯಾವುದೇ ಒಂದು ಗ್ರಾಮಗಳಲ್ಲೂ ಒಂದೇ ಒಂದು ಅಡಿ ರಸ್ತೆಯೂ ಮಾಡಿಲ್ಲ, ಒಂದು ಚರಂಡಿ ಮಾಡಿಲ್ಲ, ಒಂದು ಕುಡಿಯೋಕ್ಕೆ ನೀರಿಲ್ಲ. ಪ್ರತಿಯೊಂದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಕೆಲಸಗಳೇನಿದೆ ಅದಕ್ಕೂ ಸ್ಥಳೀಯವಾದಂಥ ಶಾಸಕರು ಏ ನಾನು ಹೇಳಿದವ್ರಿಗೆ ಕೊಡಬೇಕು, ನಾನು ಹೇಳ್ದಂಗೆ ಮಾಡಬೇಕು, ನನಗೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು. ಜಲ್ ಜೀವನ್ ಮಿಷನ್ ಅಟಲ್ ಭೂಜಲ್ ಯೋಜನೆಯಲ್ಲಿ 1,882 ಕೋಟಿ ಹಣ ತಂದೆ ನಾನು ಎಂ ಪಿ ಕಾನ್ಸ್ಟಿಟ್ಯೂನ್ಸಿಗೆ, ಅದಕ್ಕೂ ಅಡ್ಡ ಹಾಕೋಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಏನಿದೆ ಇದು ನಿಜಕ್ಕೂ ಇವರು ಕರ್ನಾಟಕದ ಪ್ರಗತಿ ವಿಷಯದಲ್ಲಿ ಬಂದಾಗ ಇವರು ದ್ರೋಹಿಗಳು, ಕರ್ನಾಟಕದ ವಿರೋಧಿಗಳು ಅಂತ ಹೇಳೋದ್ರ ಮುಖಾಂತರ ಇವತ್ತು ಈ ಪ್ರೆಸ್ ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೂ ಮತ್ತು ನಮ್ಮ ಪಕ್ಷದ ಎಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಮೊದಲೇ ಸರ್ ಕಾಂಗ್ರೆಸ್ ಸರ್ಕಾರ ಸರ್ ನಮ್ಮ ಸರ್ಕಾರ ಬಂದ ಮೇಲೇ ನಾವು ಒಂದಷ್ಟು ಜನ ಬಿಟ್ಟು ಅದನ್ನೆಲ್ಲ ಸ್ಟೇ ಎಲ್ಲ ವೆಕೆಟ್ ಎಲ್ಲ ಮಾಡಿಸಿ ಸರ್ ನಾವು ಯಾವಾಗ ನಾವು ಎಂ ಪಿಗಳು ಮತ್ತು ಎಮ್ ಎಲ್ ಎಗಳು ನಾವೆಲ್ಲ ವೇದಿಕೆ ಮೇಲಿದ್ದೀರಿ, ಅಕ್ಕಪಕ್ಕದಲ್ಲಿ ಕುಲಿಸ್ಕೊಂಡು ಭೂಗಳರನ್ನ ಅಕ್ಕಪಕ್ಕದಲ್ಲಿ ಕುಲಿಸ್ಕೊಂಡು ನೀವು ಇದನ್ನೆಲ್ಲ ಮಾಡ್ತಾ ಇರಿ. ಜನಗಳಿಗೆ ನಿಮ್ಗೆ ನಿಜವಾಗ್ಲೂ ನಿಮ್ಮ ಮೇಲೆ ನಂಬಿಕೆ ಬರಬೇಕಂದ್ರೆ ನಮ್ಮಂಥವರು ಭೂಗಳರು ಏನು ರಾಜಕಾರಣಿಗಳು ಎಮ್ ಎಲ್ ಎಗಳು ಎಂ ಪಿಗಳಿದ್ದಾರೆ ಇವ್ರದನ್ನ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡಿರೋದನ್ನು ತೆರವುಗೊಳಿಸಿ ಫಸ್ಟು ಅಂತ ಹೇಳಿದೆ. ಅದೇ ವಿಷಯಕ್ಕೆ ಅವರು ಅದನ್ನು ಬಳಸಿದರು ಅಂತ ನಾನು ಅವ್ರ ಹೆಸರು ಹಿಡಿದು ಏನು ಹೇಳಿಲ್ಲ ಸರ್. ನನ್ನನ್ನು ಸೇರಿಸೆ ನಾನು ಎಂ ಪಿಗಳು ಎಮ್ ಎಲ್ ಎಗಳು ಅನ್ನೋ ಲೆಕ್ಕಾಚಾರ ಎಂ ಪಿಗಳು ಎಮ್ ಎಲ್ ಎಗಳು ನಾನು ಯಾವ್ದಾದ್ರು ಅರ್ಧ ಅಡಿ ಜಾಗ ಏನಾದರೂ ಸರ್ಕಾರಿ ಜಮೀನು ಹಾಕ್ಕೊಂಡಿದ್ರೆ ನನ್ನ ಮೇಲೇನೂ ಆಕ್ಷನ್ ತಗೊಳ್ಳಿ. ಆವಾಗ ನೀವು ಫರ್ದರ್ ನೀವು ಹೋಗಿ ರೈತರ ಮೇಲೆ ನೀವು ಹೋಗಿ ಏನು ಆಕ್ಷನ್ ತಗೊಬೇಕಂತಂದ್ರೆ ನಮ್ಮಂಥವ್ರನ್ನ ಬಿಟ್ಬಿಟ್ಟು ನೀವು ಹೋಗಿ ರೈತರ ಮೇಲೆ ಏಕೆ ಬಿದ್ದರೆ ಏನು ನ್ಯಾಯ ಅಂತ ಹೇಳ್ಬಿಟ್ಟು ಕೇಳಿದೆ ಸರ್. ಅಷ್ಟೇ ನಾನು ಬೇರೆ ಇನ್ನೇನು ಕೇಳಿದೆ ಸರ್. ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ರಿ, ಮಾರ್ಕಿಂಗು ಮಾಡಿದ್ದಾರೆ, ಅದೇನು ಎಸ್ ಎನ್ ಸಿಟಿ ಇದೆ ಅದನ್ನು ಮಾರ್ಕಿಂಗ್ ಮಾಡಿದ್ದಾರೆ. ಗಾಲ್ಫಲ್ಲಿ 50 ಎಕರೆ ಜಾಗ ಇವರೇನು ಫೆನ್ಸಿಂಗ್ ಹಿಂದೆ ಡಿ ಕೆ ರವಿ ಅವರು ಇದ್ದಾಗ ಹಾಕಿದ್ರು, ಇದು ಸ್ಟೇ ತಂದಿದ್ರು, ಅಷ್ಟೇನು ವೆಕೆಟ್ ಆಗಿದೆ. ಮತ್ತು ಅವ್ರ ತಾಯಿ ಹೆಸರಲ್ಲಿ ದರ್ಖಾಸ್ತು ಕಮಿಟಿ ಚೇರ್ಮನ್ ಆದಮೇಲೆ, ದರ್ಖಾಸ್ತು ಕಮಿಟಿ ಚೇರ್ಮನ್ ಆದಮೇಲೆ ಆತನ ಹೆಸರಲ್ಲಿ 106 ಎಕರೆ ಜಮೀನು ಇದ್ದಾಗ ಯಾವುದೇ ಕಾರಣಕ್ಕೂ ಸರ್ಕಾರಿ ಜಾಗ ಅವ್ರ ತಾಯಿ ಹೆಸರಿಗಾಗಲಿ ಅವ್ರ ಅಣ್ಣತಮ್ಮಂದ್ರ ಹೆಸರಿಗಾಗಲಿ ಮಾಡಿಕೊಡ್ದು ಅಂಥವ್ದು. ಆ ಎಸ್ ಎನ್ ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಕಲ್ಲು ಬಂಡೆ ಜಾಗ ಏನಿದೆ ಮುನಿಯಮ್ಮ ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ತಾಯಿ ಹೆಸರಿಗೆ ಅವರು 4 ಎಕರೆ ಮಾಡಿದ್ದು, ಅದ್ರ ಮೇಲೇನೂ ಒಂದು ಎಫ್ ಐ ಆರ್ ಆಗಿದೆ ಸರ್ ಲೋಕಾಯುಕ್ತದಲ್ಲೆಲ್ಲ. ಯಾರು
ಸರಿಗ ಜನ ನೀವು ಅವ್ರನ್ನ ಕೇಳಬೇಕು. ನನಗೆ ಎಂಟು ಒಂದು ನಿಮಿಷ ಸರ್, ನೀವು ವೆಂಕಟಶಿವರೆಡ್ಡಿ ಅವ್ರನ್ನ ಕೇಳಬೇಕು, ಮಾಜಿ ಶಾಸಕರಾದಂಥ ರಮೇಶ್ ಕುಮಾರ್ನ ಕೇಳಬೇಕು. ನನ್ನ ಕೆಲಸ ಏನು, ಎಂಟು ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ನನ್ನ ಲಿಮಿಟಲ್ಲಿ ಬರ್ತಕ್ಕಂಥ ಜನಗಳಿಗೆ ಯಾವುದೇ ಅದು ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಸಾಮಾನ್ಯ ಜನಕ್ಕೆ ಏನೇ ತೊಂದರೆ ಆದ್ರೂ ಹೋಗಿ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆ ನ್ಯಾಯ ಕೊಡಿಸೋಂಥದ್ದು ಬಿಡೋದು ಆ ಇಬ್ಬರಿಗೂ ಸೇರಿರೋದು ಸರ್. ಸರ್ ನನಗೆ ಮಂಡರಿಗಿದು ವಿಷಯ ಗೊತ್ತಿಲ್ಲ ಸರ್, ನಾನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಇಶ್ಯೂ ನಡೆತೋ ಇದು ನಡೆದಾಗ ಈ ರೈತರ ಮಹಿಳೆಯರು ನಮ್ಮಲ್ಲೂ ಶ್ರೀನಿವಾಸಪುರದಲ್ಲಿ ಇಬ್ಬರು ಮಹಿಳೆಯರು ವಿಷ ಕುಡಿದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ಹಂಗಾಗಿ ನಮ್ಮಲ್ಲಿ ಏನು ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ವಿಷಯ ಇದೆ ಅದ್ರ ಬಗ್ಗೆ ನಾನು ಮಂಡರಿಗಿದ ವಿಷಯ ಇದ್ದರೆ ಕೂಡ ನಂಗೇನಾದರೂ ನಮ್ಮ ಸರ್ಕಾರದಲ್ಲಿ ಮಾಡಿದರೆ ಅದು ತಪ್ಪೇ. ಯಾವುದೇ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಈ ಫಾರೆಸ್ಟ್ ಆ್ಯಕ್ಟಲ್ಲಿ ಒಂದು ಗ್ರಾಮದಲ್ಲಿ 100 ದನ ಕರುಗಳು ಕುರಿಗಳು ಇವೆಲ್ಲ ಇದ್ದಾವೆ ಅಂತ ಹೇಳಿದಾಗ ಆ ಫಾರೆಸ್ಟ್ ಹತ್ರನೇ ಇದ್ರೂ ಕನಿಷ್ಠ ಪಕ್ಷ ಅದನ್ನು 30 ಎಕರೆ ಜಾಗ ಬಿಡಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ಒಂದು ಕಾನೂನು ಇದೆ ಸರ್. ಫಾರೆಸ್ಟದು ಒಂದು ಕಮಿಟಿ ಮಾಡಬೇಕು ಪ್ರತಿ ವಿಲೇಜ್ಗಳಲ್ಲೂ, ಆ ವಿಲೇಜ್ಗಳಲ್ಲಿರ್ತಕ್ಕಂಥವ್ರು ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಾಗ ಯಾವುದು ಅಂತ 3 ಎಕರೆ ಒಳಗಡೆ ಯಾರಾದರೂ ಉಳುಮೆ ಮಾಡ್ಕೊಂಡು ಅವ್ರದ್ದು ಬೇರೆ ಯಾವುದಾದ್ರು ಜಮೀನು ಇಲ್ಲ ಅಂದರೆ ಅವ್ರಿಗೆ ಸಾಗುವಳಿ ಪತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಅರಣ್ಯ ಕಾನೂನು ಇದೆ ಸರ್. ಗೆಜೆಟ್ಟಲ್ಲಿ 1935 ಇವರು ಫಾರೆಸ್ಟ್ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಆ ಥರ ಓದಕ್ಕೆ ಹೋದರೆ ಮೈಸೂರಲ್ಲಿ ಇರ್ತಕ್ಕಂಥವ್ದು, ಬೆಂಗಳೂರಲ್ಲಿ ಇರ್ತಕ್ಕಂಥವ್ದು, ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ, ರಾಮನಗರ, ಮಂಡ್ಯ, ಹಾಸನ, ಈ ಎಲ್ಲ ಕಡೆಯೂ ಅರ್ಧಕ್ಕರ್ಧ ಫಾರೆಸ್ಟ್ ಜಾಗಗಳೇ ಇವತ್ತು ರೈತರಿಗೆ ಮಾಡಿಕೊಟ್ಟಿರ್ತಕ್ಕಂಥವ್ದು. ಬೇರೆ ಕಡೆ ಒಂದು ಕಾನೂನು, ನನ್ನ ತಾಲೂಕಲ್ಲಿ, ನನ್ನ ಜಿಲ್ಲೆಯಲ್ಲಿ, ನನ್ನ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಕಾನೂನು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಏಕಾಏಕಿ 50 ವರ್ಷದ ಮಾವಿನ ಮರ ಆಗಲ್ಲ ಸರ್, ಏಕಾಏಕಿ 60 ವರ್ಷದ 70 ವರ್ಷದ ತೆಂಗಿನ ಮರ ಆಗಲ್ಲ ಸರ್. ಅವ್ರು ಕಷ್ಟಪಟ್ಟು ಏನು ಮಾಡ್ಕೊಂಡಿದ್ರು ಆವತ್ತಿಂದ ಏನು ಮಾಡ್ತಾಯಿದ್ರು, ಇದು ಕಾಂಗ್ರೆಸ್ ಎಮ್ ಎಲ್ ಎಗಳು ಕೊಟ್ಟಿರ್ಬೋದು ಅಥವಾ ಜೆ ಡಿ ಎಸ್ ಕೊಟ್ಟಿರ್ಬೋದು ಅಥವಾ ಬಿ ಜೆ ಪಿಯವ್ರು ಕೊಟ್ಟಿರ್ಬೋದು. ಸ್ಟಾರ್ಟಿಂಗಲ್ಲೇ ಅವ್ರು ಅಲ್ಲಿ ಹೋದ ಇದು ಮಾಡೋಕೆ ಹೋದಾಗ ಅವ್ರಿಗೆ ಸಾಗುವಳಿ ಪತ್ರ ಇನ್ನೊಂದು ಮತ್ತೊಂದು ಕೊಡೋಕೆ ಮೊದಲು ನೀವಿಲ್ಲ ನೀವು ಮಾಡ್ತಾ ಇರೋ ತಪ್ಪು ಅಂತೇಳಿ ಅವತ್ತೇ ಅವ್ರನ್ನ ನೀವು ಇದು ಮಾಡಿದ್ರಿ, ಅವತ್ತು ಬೋರು ಇನ್ನೊಂದು ಮತ್ತೊಂದು ಹಾಕೊಂಡು ಅಲ್ಲಿ ಇವತ್ತು ಏಷ್ಯಲ್ ಬಿಗ್ಗೆಸ್ಟ್ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರ ಜಿಲ್ಲೆ ಸರ್, ಅದರಲ್ಲೂ ಶ್ರೀನಿವಾಸಪುರ. ಏಷ್ಯಲ್ ಸೆಕೆಂಡ್ ಬಿಗ್ಗೆಸ್ಟ್ ಮಾರ್ಕೆಟು ಟೊಮೊಟೊ ಮಾರ್ಕೆಟ್ ನಮ್ಮ ಕೋಲಾರ ಜಿಲ್ಲೆ. ನಮ್ಮಲ್ಲಿ ರೈತರು ತುಂಬ ಗಟ್ಟಿ ಸರ್, ನಮ್ಮಲ್ಲಿ ಎಷ್ಟೇ ಬರ ಇದ್ರೂ, ಎಷ್ಟೇ ಮಳೆ ಇಲ್ಲ ಅಂದ್ರೂ 1500 ಅಡಿ 1800 ಅಡಿ ಬೋರ್ ಹಾಕೊಂಡು ಹನಿ ಹನಿ ನೀರು ಇದು ಮಾಡಿ ಇಸ್ರೇಲ್ಗೆ ಮಾದರಿ, ಕರ್ನಾಟಕಕ್ಕೆ ರಾಜ್ಯಕ್ಕೆ ನಮ್ಮ ರೈತರು ಮಾದರಿ ಸರ್. ಆ ಥರ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು ಸರ್, ನಮ್ಮ ಸರ್ಕಾರದಲ್ಲಿ ಯಾವತ್ತೂ ರೈತರದ್ದು ಒಕ್ಲೇಬ್ಸ್ ಅಂತ ಕೆಲಸ ಮಾಡಿಲ್ಲ ಸರ್. ನಾನು ಅಸಹಾಯಕತೆ ಇಲ್ಲ ಸರ್, ನಾನು ಬದುಕಿರೋರು ರೈತರ ಪರವಾಗಿ ಹೋರಾಟ ಮಾಡ್ತಾ ಇರ್ತೀನಿ. ಆಮೇಲೆ ಇವತ್ತೇನು ಲೀಗಲ್ಲಿ ಇದೆ, ನಾನು ನಿಮ್ಗೆ ಹೇಳ್ತೀನಿ, ಇವತ್ತು ಕೋರ್ಟಲ್ಲಿ ಸ್ಟೇ ಇದ್ರೂ ಕಾನೂನಿಗೆ ಇವ್ರು ಇದು ಮಾಡ್ತಾರೆ, ಅದು ಲೀಗಲ್ ಅಲ್ವಾ? ಕಾನೂನು ಕೋರ್ಟಲ್ಲಿ ಸ್ಟೇ ಇದ್ರೆ ಅವ್ರು ವೆಕೆಟ್ ಮಾಡಕ್ಕ, ನಮ್ಮ ಸರ್ಕಾರದಲ್ಲಿ ರೈತರನ್ನ ಒಕ್ಲೇಬ್ಸ್ ಅಂತ ಕೆಲಸ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವುದೂ ನಡೆದಿಲ್ಲ ಸರ್. ಅರ್ಥ ಆಯ್ತರ? ಸರ್ ಅದನ್ನು ಸರ್ ಅದನ್ನು ಒಂದು ಸೈಡ್ ಮಾಡ್ತೀರಿ. ನಮ್ಮಲ್ಲಿ ನಾವು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಡ್ರಾಮಾ ಆಡಿ ಮೇಕೆದಾಟು ಇನ್ನೊಂದು ಮತ್ತೊಂದು ನೆಲ ಜಲ ಇನ್ನೊಂದು ಮತ್ತೆ ಆ ಡ್ರಾಮಾ ಆಡಕ್ ಬರಲ್ಲ ಸರ್. ಏನಿದೆ ನೇರವಾಗಿ ಮಾತಾಡಂತವ್ದು, ನೇರವಾಗಿ ಇದು ಮಾಡಂತವ್ರು ಸರ್. ಪ್ರಶ್ನೆ ಕೇಳಿದ್ದಕ್ಕೆ ಅಲ್ಲ ಕೇಳ್ಬಿಡ್ತೀನಿ, ಅವ್ರು ಪ್ರಶ್ನೆ ಕೇಳಿ. ಸರ್ ಒಂದು ನಿಮಿಷ ಹೇಳ್ತೀನಿ, ಒಂದೇ ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಿಮಗೆ ಒಂದು ನಿಮಿಷ, ನೀವು ಆವಾಗಲೇ ನನಗೆ ಟೈಮ್ ಕೇಳಿದ್ರೆ ನಾನು ಒಂದೇ ಒಂದು ನಿಮಿಷ ಆವಾಗಲೇ ನೀವು ಸರ್ ನನಗೆ ಅವ್ರು ಆವಾಗಲೇ ಕೇಳಿದ್ರು. ಎಲ್ಲರೂ ಸೇರಿ ರೈತರ ಪರವಾಗಿದ್ದಾರೆ ಸರ್. ಕಾಂಗ್ರೆಸ್
ಅಲ್ಲ ನಾನು ಒಂದೇ ಒಂದ್ ನಿಮಿಷ ಸರ್ ಹಂಗೇನಾರು ನಿಮ್ಗೆ ಇದಾಗಿರೇ ಸಾರಿ ಒಂದೇ ಒಂದ್ ನಿಮಿಷ ಸರ್ ನನ್ನ ಕೋಲಾರ ಜಿಲ್ಲೆಗೆ ನನ್ನ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಗೆ ಏನು ನಾವು ಕೆಲಸ ಮಾಡಿದ್ದೀರಿ ಅಲ್ಲಿ ನಾವು ಹೋಗಿದ್ದಾದ್ಮೇಲೆ ಅದನ್ನ ಏನು ಅವಿರುದ್ಧವಾಗಿ ನಡೆದಿದೆಯಾ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆದಿದೆಯಾ ಕ್ಲಾಕ್ ಟವರಲ್ಲಿ 74 ವರ್ಷಗಳಿಂದ ಪಾಕಿಸ್ತಾನ ಫ್ಲಾಗ್ ಆಗ್ತಾ ಇದ್ರೆ ಅದನ್ನ ಹಾಕ್ಸಿರ್ತಕ್ಕಂಥದ್ದೇನು ನಾನು ದೇಶ ವಿರೋಧಿ ಚಟುವಟಿಕೆ ಮಾಡಿಸಿದ್ದು ನಾವು ಇಂಡಿಯಾ ಫ್ಲಾಗ್ ಹಾಕ್ಸಿದ್ದನ್ನ ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ ಸರ್ ಸರ್ ನೀವು ಸರ್ ನನ್ನ ಹತ್ರ ಆಫ್ಟರ್ ಬಿಫೋರ್ ಅಂತ ಹೇಳ್ಬಿಟ್ಟು ಫೋಟೋಸ್ ಇದೆ ಸರ್ ಸರ್ ನಾನು ಮಿಸ್ ಕೈ ಸರ್ ನಾನು ಹೇಳ್ತೀನಿ ಕೇಳಿ ನಾನು ಏನೇನು ತಂದಿದ್ದೆ ನಾನು ಹೇಳಿದ್ನಲ್ಲ ನಾವು ಏನೇನು ಕೆಲಸಗಳು ತಂದಿದ್ದೆ ಅದಕ್ಕೆ ನಿಮ್ಮ ಹತ್ರ ಇನ್ನೊಂದು ದಿನ ಇಲ್ಲೇ ನಮ್ಮ ಪ್ರೆಸ್ ಮೀಟ್ ಕರಿತೀನಿ ನಮ್ಮ ಕೋಲಾರ ಜಿಲ್ಲೆಗೆ ಯಾವ್ಯಾವ ಇಲಾಖೆಯಿಂದ ಎಷ್ಟು 1,000 ಕೋಟಿ ಹಣ ತಂದಿದ್ದೀರಿ ಏನೇನು ಡೆವಲಪ್ಮೆಂಟ್ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಒಂದು ದಿನ ಡೇಟ್ ಕೊಡ್ತೀನಿ ಅದಕ್ಕಿನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ ಅವತ್ತು ದಯವಿಟ್ಟು ಬನ್ನಿ ಅರ್ಥ ಆಯ್ತಾ ನಾವು ರಾಜಕಾರಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಸರ್ ನಾವು ದೇಶ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಜನ ಅನ್ನೋ ಲೆಕ್ಕಾಚಾರದಲ್ಲಿ ಪಬ್ಲಿಕ್ ಏನೇ ತೊಂದರೆ ಆದರೆ ನಾವು ಅಲ್ಲಿ ಜೊತೆಯಲ್ಲಿರ್ತೀರಿ ನಮ್ಮಲ್ಲಿ ಮಾಧ್ಯಮಗಳಲ್ಲಿ ಎಲ್ಲರೂ ಸ್ನೇಹಿತರು ಇರೋದ್ರಿಂದ ನಮ್ಮಲ್ಲಿ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗದ ಜೊತೆಯಲ್ಲಿ ನೀವು ಒಂದು ಅಂಗ ದಯವಿಟ್ಟು ನಾನೇ ತಪ್ಪು ಮಾಡಿದ್ರೆ ಅದನ್ನು ಕೇಳೋಂಥ ಅಧಿಕಾರ ನಿಮಗಿದೆ ದಯವಿಟ್ಟು ಕೇಳ್ಬೋದು ಅದು ಬಿಟ್ಟು ಅನ್ಯತ ಏನು ಭಾವಿಸ್ಬೇಡಿ ನಾನು ಯಾರನ್ನು ನನ್ನ ಪರ ಹಾಕ್ರಿ ವಿರುದ್ಧ ಹಾಕ್ರಿ ಅನ್ನೋ ಲೆಕ್ಕಾಚಾರ ನಾನು ಕೇಳಲ್ಲ ಏನು ನ್ಯಾಯ ಇದೆ ಅದನ್ನೇ ಹಾಕಿ ಸರ್ ಅದನ್ನ ಹೇಳ್ತೀನಿ ಸರ್ ನೀವು ಅವಾಗಲೇ ನಾನು ಕೇಳಿದ್ರೆ ಟೈಮ್ ಕೊಡಿ ಅಂತ ಅದನ್ನ ಮಾತಾಡ್ತೀನಿ ಅಭಿವೃದ್ಧಿ ಮಾಡಿದ್ರೆ ಹೇಳಿ ಕೊಡ್ತೀರಿ ಸರ್ ಸರ್ ಈಗ ನಮ್ಮಲ್ಲಿ ಹೇಳ್ತೀನಿ ಕೇಳಿ ಸರ್ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಬೊಮ್ಮಾಯಿರವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ಈ ದೇಶದಲ್ಲಿ ಹೆಚ್ಚಿಗೆ ಜನಗಳಿಗೆ ಯೋಜನೆ ಕೊಟ್ಟಿರ್ತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಾವು ಅದನ್ನು ಸುಳ್ಳು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಂಡು ನಾವು ಗ್ಯಾರಂಟಿಗಳ ಆಧಾರದ ಮೇಲೆ ನಾವೇನು ಇದು ಮಾಡಿದಿರಿ ನಾವು ಗೆದ್ದಿರಿ ಇದು ರಾಜಕೀಯದಲ್ಲಿ ಅವರೊಂದು ಮಾಡಿದರೆ ಅವ್ರು ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಸುಳ್ಳು ಸುಳ್ಳು ಅಂತ ಹೇಳಿ ಪ್ರತಿಪಾದನೆ ನಾವು ಸರ್ ನನ್ನ ಸರ್ಕಾರ ಇದ್ದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಾವುದೇ ರೀತಿಯಾದಂಥ ಈ ಥರ ದೌರ್ಜನ್ಯಗಳು ಇನ್ನೊಂದು ಮತ್ತೊಂದು ನಡೆದಿರಲಿಲ್ಲ ನಮ್ಮಲ್ಲಿ ಪಾರ್ಟಿಯಲ್ಲಿ ನಾನು ಯಾವುದೇ ರೀತಿಯಾದಂಥ ಒಂದು ಕಂಪ್ಲೇಂಟೂ ನಾವು ಕೊಟ್ಟಿಲ್ಲ ಅರ್ಥ ಆಯ್ತಾ ಒತ್ತುವರಿ ಮೊದಲಿಂದ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಿಂದ ಆಗಿರೋದು ನಮ್ಮ ಸರ್ಕಾರ ಇದ್ದಾಗ ಅರ್ಥ ಆಯ್ತರ ಅಲ್ಲ ನನಗೆ ಆ ಥರ ನಮ್ಮ ಸರ್ಕಾರಕ್ಕೆ ನಾನೇನು ಕೊಟ್ಟಿಲ್ಲ ಸರ್ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಕಂಪ್ಲೇಂಟ್ಗಳಾಗಿತ್ತದು ಹೌದು ನಾವು ಕೊಟ್ಟಿದ್ದಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ನಾನು ಯಾವುದು ವೈಯಕ್ತಿಕವಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಇವತ್ತೊಂದು FIR ಆಗಿದೆ ಅವ್ರ ಮೇಲೆ ಅದು ನಾನು ಕೊಟ್ಟಿರೋ ಕಂಪ್ಲೇಂಟ್ ಅಲ್ಲ ಸರ್ ಪಬ್ಲಿಕ್ ಏನಿದ್ದಾರೆ ಅಲ್ಲಿ ಕೋಲಾರದಲ್ಲಿ ನಾನು ಮೊನ್ನೆ ನಡೆದಿರ್ತಕ್ಕಂಥ ಏನಿದೆ ಅದು ಬರೆದಂಥ ಪದಗಳೇನಿದೆ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಅವ್ರ ಮೇಲೆ 506, 504 FIR ಆಗಿದೆ ಅರ್ಥ ಆಯ್ತಾ ನಾನು ಯಾವತ್ತೂ ನಾಣಸಾಮಿ ವಿರುದ್ಧವಾಗಿ ಎಲ್ಲೂ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಓಕೆ ಈಗ ಇವತ್ತು ಇದೇ ಫಸ್ಟ್ ಟೈಮ್ ಆಗಿರೋದು ನೆನ್ನೆ ಈದ್ ಮಿಲಾದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅವರು ಆ ಕತ್ತಿಗಳದ್ದು ದ್ವಾರಬಾಕಲು ಹಾಕಿದ್ದಾರೆ ಅವ್ರಿಗೆ ಈ ಥರ ಕತ್ತಿಗಳು ಇನ್ನೊಂದು ಮತ್ತೊಂದು ಹಾಕ್ತಿರ್ ಫ್ಲಾಗ್ಗಳು ಅವು ಇವು ನಾವು ಯಾವ್ದಾದ್ರು ಗಣೇಶ ಹಬ್ಬ ಮಾಡಕ್ಕೆ ಹೋದಾಗ ನಾವೊಂದು ಏನಾದರೂ ಪರ್ಮಿಷನ್ ಕೊಡಲ್ಲ ನಾವು ಬಂಟಿಂಗ್ಸ್ ಕಟ್ತೀರಿ ಒಂದು ಫ್ಲಾಗ್ ಕಟ್ತೀರಿ ಅಂದರೆ ಪರ್ಮಿಷನ್ ಕೊಡಲ್ಲ ಅಂಥವ್ದು ಇವತ್ತು ಕತ್ತಿಗಳು ಕಟ್ಟೋದಕ್ಕೆ ನೀವು ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಿ ಅಂದರೆ ನಾವು ಒಂದು ತ್ರಿಶೂಲ ಹಾಕ್ತೀರಿ ದಯವಿಟ್ಟು ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ನಾನು ಕೊಟ್ಟಿಲ್ಲ ನಗರಸಭೆಯವ್ರು ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳಿ ಪ್ಲೀಸ್ ಯಾಕೆ ಹೇಳಿದ್ರು ಸರ್ ನಾನು ಈ ವಿಷಯ ರೈತರದ್ದೇನಿದೆ ಆ ರೈತರ ವಿಷಯ ಬಂದಾಗ SP ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿಗಳು ಇನ್ನೊಂದು ಮತ್ತೊಂದು SP ಅವ್ರಿಗೆ ಸುಮಾರು ಸಲ ನಾನು ಕರೆದು ಹೇಳಿದೆ ನೀವು ಇಲ್ಲಿ ಕೋಲಾರ ಜಿಲ್ಲೆಗೆ ಬಂದಿದ್ದಾದಮೇಲೆ ಈ ಅದರಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದಾದಮೇಲೆ ಜಾಸ್ತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ದಯವಿಟ್ಟು ಇದನ್ನು ಸರಿ ಮಾಡಿ ಇಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ಬೇರೆ ಜಿಲ್ಲೆಯವರು ಬಂದು ನಮ್ಗೆ ಕೇಳಿ ಬೆಂಗಳೂರಿಂದ ಬಂದು ಇಲ್ಲಿ ರೈಡ್ ಮಾಡೋಂಥ ಕೆಲಸಗಳೆಲ್ಲ ಆದಾಗ ನಮ್ಮ ಕೋಲಾರ ಜಿಲ್ಲೆಗೆ ಅದು ಅವಮಾನ ದಯವಿಟ್ಟು ಅದನ್ನು ತಿದ್ಕೊಂಡು ನಿಮ್ಮಲ್ಲಿ ಇಲಾಖೆಯಲ್ಲಿ ಹೇಳಿ ಅದನ್ನು ಸ್ವಲ್ಪ
ಇಲಾಖೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಹಿಂದೆ ಒಂಥರ ಗೌರವ ಇತ್ತು, ಈಗ ಆ ಗೌರವ ಮತ್ತು ಭಯ ಇಲ್ಲೊಂದು ಮತ್ತು ಏನೂ ಇಲ್ಲದೆ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳು ಸಾಮಾನ್ಯ ಜನ ಹೇಳ್ತಾ ಇದ್ದಾರೆ, ದಯವಿಟ್ಟು ತಿದ್ದುಕೊಳ್ಳಿ ಅಂತ ಹೇಳಿದ್ದೆ ಸರ್ ನಾನು. ಸರ್ ನಮ್ಮಲ್ಲಿ ಹೈಕಮಾಂಡು ಅದನ್ನು ಏನು ತೀರ್ಮಾನ ತಗೊಂತಾರೋ, ಈ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಆ ನಿಟ್ಟಿನಲ್ಲಿ ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರೂ ನಾವು ಅದಕ್ಕೆ ಬದ್ಧವಾಗಿರ್ತೀನಿ ಸರ್. ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಳ್ಳೋದು. ನಮಸ್ಕಾರ ಸರ್. ಅಲ್ಲಲ್ಲ, ಇದನ್ನ ಸಾಕಷ್ಟು ದೀರ್ಘ ಆಯಿತು. ನಂದು ಒಂದೇ ಪ್ರಶ್ನೆ ಇದೆ, ನಮ್ ಅವರಿಬ್ಬರೂ ಸಸ್ಪೆಂಡ್ ಆಗಬೇಕು 9, ಇಲ್ಲ ಅಂತೇಳಿದ್ರೆ ನಾವು 3ನೇ ತಾರೀಕು ಭಾಳ ದೊಡ್ಡ ಪ್ರತಿಭಟನೆ, ಯಾಕೆಂದ್ರೆ ರೈತರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ನಂದು ಒಂದೇ ಇದ್ರೊಳಗೆ ಬಂದು ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾಗಿರುವ ಉದ್ದೇಶ 30 ಗುಂಟೆ ಜಮೀನನ್ನು 100 ಜನರ ಹತ್ರ ಕಸ್ಕೊಂಡಿದ್ದಾರೆ. 30 ಗುಂಟೆ ಅಂದ್ರೆ 1 ಎಕರೆನೂ ಅಲ್ಲ, 100 ಜನರದು ಜೀವನ ಪ್ರಶ್ನೆ ಏನಂಗಾರೆ. ಹಾಗಾಗಿ 30 ಗುಂಟೆ ಜಮೀನನ್ನ ಒಬ್ಬೊಬ್ಬರ ಹತ್ರ 100 ಜನರ ಹತ್ರ ಕಸ್ಕೊಂಡು ಹೊಡೆದಾಕಿದ್ದಾರೆ ಅಂತಂದ್ರೆ ಸರ್ಕಾರ ಏನಕ್ಕೆ ಇರ್ಬೇಕು ಇದಕ್ಕೆ? ಅವರಿಗೆ ರಕ್ಷಣೆ ಕೊಡಲ್ಲ, ಅವರಿಗೆ ರೈತರಿನ ನಮ್ಮ ನೆರವಿಗೆ ಬರಲ್ಲ ಅಂತಂದ್ರೆ ಈ ಸರ್ಕಾರ ಯಾಕೆ ಇರಬೇಕು? ಇವತ್ತು ಪತ್ರಿಕಾಗೋಷ್ಠಿಯ ವಿಷಯ ಅದಾಗಿತ್ತು. ಹಾಗಾಗಿ ಈ ವಿಷಯವನ್ನ ದಯವಿಟ್ಟು ತಾವು ಪರಿಗಣಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ. ಅಲ್ಲ, ನಮ್ಮದು ಈ ವಿಷಯಕ್ಕೆ ನಮ್ದು ಸಪೋರ್ಟ್ ಇದೆ. ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಬಂದಿದೆ ಇದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ಒಂದು ಹನಿ ನೀರು ಹೋಗಬಾರ್ದು. ಈ ಸರ್ಕಾರಕ್ಕೆ ಏನಾದ್ರು ಸ್ವಾಭಿಮಾನ ಇತ್ತು ಅಂತ ಹೇಳಿದರೆ, ರೈತರ ಬಗ್ಗೆ ಏನಾದ್ರು ಅಭಿಮಾನ ಇತ್ತು ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನೇನು ತಯಾರಿ ಮಾಡ್ದೇನೆ ಒಂದು ರೀತಿ ಏನು ಮಾಡಿದ ಕೈಚಲ್ಲಿ ಕೂತ್ಕೊಂಡಿದೆ ಈ ಸರ್ಕಾರ. ಬನ್ನಿ ಸರ್. ಹೌದಾ? ಮಧ್ಯದಲ್ಲಿ ಹಂಗಾರ ಒಂದು ಟೀ ಬ್ರೇಕ್ ಕೊಡ್ಬೇಕಾಗಿತ್ತು. ಆತ್ಮೀಯ ಪೀರಿಯಡ್ಸ್, ಬೆಂಗಳೂರಿನ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದ ವರದಿಗಾರರೇ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ವರದಿಗಾರ ಬಾಂಧವರೇ, ಇವತ್ತಿನ ಪತ್ರಿಕಾಗೋಷ್ಠಿಯ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ನಮ್ಮ ಎಸ್ ಸಿ ಮೋರ್ಚಾದ ರಾಜ್ಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು, ಅದೇ ರೀತಿಯಲ್ಲಿ ನಮ್ಮ ಕೋಲಾರದ ಜನಪ್ರಿಯ ಎಂ ಪಿಗಳಾಗಿರ್ತಕ್ಕಂಥ ಶ್ರೀಯುತ ಮುನಿಸ್ವಾಮಿಯವರು, ನಾವು 3 ಜನ ಒಟ್ಟಿಗೆ ಪತ್ರಿಕಾಗೋಷ್ಠಿಯ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನವನ್ನ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಮೊಬೈಲ್ ಇಲ್ಲ, ಮೊಬೈಲ್ ಅಲ್ಲ ಅದರಲ್ಲೇ ಸೌಂಡ್. ಕೋಲಾರ ಜಿಲ್ಲೆಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, 1000 ಎಕರೆ ಜಮೀನಿನಲ್ಲಿ ಮಾವನ್ನ ಬೆಳೀತಾ ಇದ್ದಾರೆ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ. ಅದರೊಳಗೂ ವಿಶೇಷ ಶ್ರೀನಿವಾಸಪುರ ತಾಲೂಕು ಅಂತ ಹೇಳಿದ್ರೆ ಮಾವು ಬೆಳೆಗೆ ಬಹಳ ಫೇಮಸ್. ಅಂತ ಮಾವು ಬೆಳೀತಾ ಇರ್ತಕ್ಕಂಥ, ರೇಷ್ಮೆ ಬೆಳೀತಾ ಇರ್ತಕ್ಕಂಥ, ಟೊಮ್ಯಾಟೋ ಬೆಳೀತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇದ್ದೀನಿ, ಆಸ್ ಎ ಕನ್ನಡಿಗ ಆಗಿದ್ದೀನಿ. ಇದಕ್ಕೆ ನಮ್ಮದು ಕರ್ತವ್ಯ ಪಾಲಿಸೋದಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೆ, ಏನು ಎಫರ್ಟ್ಸ್ ಆಗುತ್ತೆ, ನಾನು ಮ್ಯಾಕ್ಸಿಮಮ್ ಎಫರ್ಟ್ಸ್ಗೆ ನಾವು ಟ್ರೈ ಮಾಡಿ ನಮ್ಮದು ಇದು ಮಾಡ್ತಾಯಿದ್ದೀನಿ. ಇನ್ ದಟ್ ಕಂಟೆಕ್ಸ್ಟ್ ಐ ವೆಂಟ್ ಟು ಚೆನ್ನೈ ಆ್ಯಂಡ್ ಸ್ಟೇಡ್ ಇನ್ ದ ಗೌರ್ಮೆಂಟ್ ಗೆಸ್ಟ್ ಹೌಸ್ ಫಾರ್ 2 ಡೇಸ್ ಆನ್ ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ
ಆ್ಯಂಡ್ ಟ್ರೈ ಟು ಮೀಟ್ ಸಿ ಎಂ ಸ್ಟಾಲಿನ್. ನಾನು ಅವ್ರನ್ನ ಸಿ ಎಂನ ಮನವಿ ಮಾಡಬೇಕು, ಭೇಟಿ ಮಾಡಬೇಕು ಅಂತ ಹೋಗಿದ್ದೆ. ಇದರಲ್ಲಿ ನಮಗೆ ಕೆಲವು ಸೀನಿಯರ್ ಡಿ ಎಂ ಕೆ ಎಂ ಪಿಸ್ಗಳು ನಮಗೆ ಪರಿಚಯ ಇರೋರು, ಅವರೂ ನಮ್ಮನ್ನು ಈ ಸ್ಟೆನ್ನ ಅಪ್ರಿಸಿಯೇಟ್ ಮಾಡಿದರು, ಎರಡೂ ಸರ್ಕಾರ ಮಾತಾಡಬೇಕು ಅಂದ್ಬಿಟ್ಟು ಇದಕ್ಕೆ ಅವ್ರೂ ಸಹಕಾರ ಕೊಟ್ಟು ಅವರು ಪ್ರಯತ್ನ ಮಾಡಿದರು. ಬಟ್ ಬೇರೆ ಬೇರೆ ಕಾರಣಕ್ಕೆ ಅವರು ಬ್ಯುಸಿ ಇರ್ಬೋದು ಕಾರಣಕ್ಕೆ ನಮಗೆ ಅವರು ಅಪಾಯಿಂಟ್ಮೆಂಟ್ದು ರೆಸ್ಪಾನ್ಸ್ ಸಿಕ್ಕಿಲ್ಲ. ಅವರು ಇಲ್ಲಾನು ಹೇಳಿಲ್ಲ, ಅವರು ಟೈಮ್ನು ಕೊಡೋದಕ್ಕೆ ಆಗಿಲ್ಲ. ಸೊ ನಾನು ವೇಟ್ ಮಾಡಿ ನನ್ನೇ ರಾತ್ರಿ ವಾಪಸ್ ಬಂದೆ. ಆ್ಯಂಡ್ ಇದು ಬಗ್ಗೆ ಅವರು ವೆರಿ ಪಾಸಿಟಿವ್ ಇದ್ದರು. ಅವ್ರ ಮನಸ್ಸಿನಲ್ಲಿ ಇನ್ನೊಂದು ಏನು ಕುತೂಹಲ ಇದ್ದರು ಅಂದರೆ ಅದು ಹೌ ನಾಟ್ ಎ ಸೀನಿಯರ್ ಪರ್ಸನ್ ಫ್ರಮ್ ದ ಗೌರ್ಮೆಂಟ್ ಸೈಡ್ ಹ್ಯಾಸ್ ಕಮ್ ಟು ಮೀಟ್ ಎಂ ಕೆ ಸ್ಟಾಲಿನ್ ಆಲ್ ದಟ್. ಅವ್ರಿಗೆ ಸಂದೇಹ ಸ್ವಲ್ಪ ಆಗಿರಬೇಕು. ಇದಕ್ಕೆ ನಾನು ಹೇಳಿದೆ ಬೇರೆ ಬೇರೆ ಕಾರಣ ನಿಮ್ಗೂ ಇರ್ತದೆ ಅವ್ರಿಗೇನು ಇರ್ತದೆ. ಆ್ಯಂಡ್ ಸಿನ್ಸ್ ಐ ಆಮ್ ಮೈಸೆಲ್ಫ್ ಎಂ ಪಿ ಆ್ಯಂಡ್ ಇದು ಜನಪರ ಇಶ್ಯೂ, ಸದ್ಯಕ್ಕೆ ನಾನು ಬಂದಿದ್ದೀನಿ. ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡೋದು ಮಾಡ್ಬೋದು, ಬಟ್ ನೀವು ದೊಡ್ಡ ಮನಸ್ಸು ಮಾಡಬೇಕು. ಯಾಕಂದರೆ ನಿಮ್ಮ ಜನನೂ ಇಲ್ಲಿ ಇದ್ದಾರೆ, ಇದಕ್ಕೆ ನೀವು ಸೋಮಟ್ಟು ನೀವೂ ಇದ್ರ ಬಗ್ಗೆ ಕ್ರಮ ತೊಗೊಬೇಕು. ನಾನು ಅವ್ರಿಗೆ ಮನವಿ ಮಾಡಿದೆ. ದೇ ಅಪ್ರಿಸಿಯೇಟೆಡ್ ಇಟ್ ಮೈ ಸ್ಟ್ಯಾಂಡ್. ಐ ಡೋಂಟ್ ವಾಂಟ್ ಟು ನೇಮ್ ದೋಸ್ ಎಂ ಪಿಸ್, ಬಟ್ ದೇ ಆರ್ ಸೀನಿಯರ್ ಪೀಪಲ್ ಆ್ಯಂಡ್ ದೇ ಆರ್ ವೆರಿ ವೆರಿ ಪಾಸಿಟಿವ್ ಟು ಮೈ ಎಫರ್ಟ್ಸ್ ಆ್ಯಂಡ್ ದೇ ಅಪ್ರಿಸಿಯೇಟೆಡ್ ಮೈ ಎಫರ್ಟ್ಸ್. ಬಟ್ ಸ್ಟಾಲಿನ ಭೇಟಿ ಮಾಡೋದಕ್ಕೆ ಅವ್ರ ಕೈಲೇ ಆಗಿಲ್ಲ. ಮೈ ವಿಸಿಟ್ ವಾಸ್ ಎ ಗುಡ್ ವಿಲ್ ಮಿಷನ್ ವಿತ್ ನೋ ಪೊಲಿಟಿಕ್ಸ್ ಆ್ಯಂಡ್ ಟು ಮೇಕ್ ಎ ಪ್ರಿವೆಂಟ್ ಪ್ಲೀ ಟು ತಮಿಳ್ನಾಡು ಸಿ ಎಂ ಟು ಸೀ ದ ಕಾವೇರಿ ಇಶ್ಯೂ ಆನ್ ಹ್ಯುಮನಿಟೇರಿಯನ್ ಗ್ರೌಂಡ್ಸ್ ಆ್ಯಂಡ್ ನಾಟ್ ಆ್ಯಸ್ ಎ ಗ್ರೌಂಡ್ ರೀಜನಲ್ ಕಾನ್ಫ್ಲಿಕ್ಟ್. ನಾನು ಅವ್ರಿಗೆ ಮನವಿ ಮಾಡಿದ್ದೆ, ಇದು ನೀವು ಟೆಕ್ನಿಕಲ್ ಮೇಲೆ ಹೋಗಬೇಡಿ, ಈ ಮಾನವೀಯತೆ ದೃಷ್ಟಿಯಿಂದ ನೀವು ಯೋಚನೆ ಮಾಡಬೇಕು. ನೀವು ಬೇಕು ಅಂದರೆ ನಾವು ಪರಿಶೀಲನೆ ಮಾಡಬೇಕು. ನಮ್ಮದು ಕುಡಿಯೋದಕ್ಕೆ ನೀರು ಇರೋಲ್ಲ. ಆ ಸಂದರ್ಭದಲ್ಲಿ ಈ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟು ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ದೇ ವಿಲ್ ಓನ್ಲಿ ಲುಕ್ ಅಟ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಿಕಾಸ್ ಎಮೋಷನಲ್ ಆಸ್ಪೆಕ್ಟ್ಸ್ ದಿ ಕ್ಯಾನ್ ನಾಟ್ ಲುಕ್ ಇನ್ ದ್ಯಾಟ್. ಈ ಕಾರಣಕ್ಕೆ ನಾನು ನಿಮಗೆ ಮನವಿ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನೀವು ನೇರ ನೀವು ನಾವು ಇದನ್ನಲ್ಲಿ ಪರಿಶೀಲನೆ ಮಾಡಿದರೆ ಎರಡೂ ಸ್ಟೇಟ್ಗೆ ಅನುಕೂಲ ಆಗತ್ತೆ. ಸೊ ಇದಕ್ಕೆ ತಾವು ಗಮನ ಕೊಡಬೇಕು, ಇದಕ್ಕೆ ನಾವು ರೆಸ್ಪಾಂಡ್ ಮಾಡಬೇಕು. ನಾನು ಅವ್ರದ್ದು ಮನವಿ ಮಾಡೋದಕ್ಕೆ ಬಂದೆ. ಐ ಅನ್ಫಾರ್ಚುನೇಟ್ಲಿ ಡಿಸ್ಪೈಟ್ ಮೈ ವೇಟ್ ಫಾರ್ 48 ಅವರ್ಸ್ ಇನ್ ಗೆಸ್ಟ್ ಹೌಸ್ ಮೀಟಿಂಗ್ ವಿತ್ ಎಂ ಕೆ ಸ್ಟಾಲಿನ್ ಕುಡ್ ನಾಟ್ ಟೇಕ್ ಪ್ಲೇಸ್. ಹೌಎವರ್ ಮೈ ಇಂಟ್ರಾಕ್ಷನ್ ವಿತ್ ಡಿ ಎಂ ಕೆ ಎಂ ಪಿಸ್ ಆ್ಯಂಡ್ ತಮಿಳ್ನಾಡು ಲೀಡರ್ಸ್ ವರ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಆ್ಯಂಡ್ ದೇ ವರ್ ರಿಸೆಪ್ಟಿವ್ ಟು ದ ಸಜೆಷನ್ಸ್ ಐ ಮೇಡ್. ಆ್ಯಂಡ್ ವಿತ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಗ್ರೇವ್ ವಾಟರ್ ಸಿಚುಯೇಷನ್ ಇನ್ ಕರ್ನಾಟಕ, ದ ಓನ್ಲಿ ವೇ ಟು ಫೈಂಡ್ ಎ ಸೊಲ್ಯೂಷನ್ ಟು ಕ್ರೈಸಿಸ್ ಇಸ್ ಫಾರ್ ದ ಚೀಫ್ ಮಿನಿಸ್ಟರ್ಸ್ ಆಫ್ ದ ಕರ್ನಾಟಕ ಆ್ಯಂಡ್ ತಮಿಳ್ನಾಡು ಟು ಹೋಲ್ಡ್ ಡಿಸ್ಕಷನ್ ಟು ಎ ಸೊಲ್ಯೂಷನ್. ಇದಕ್ಕೆ ನಾನು ಅವ್ರಿಗೆ ಮನವಿ ಮಾಡಿದೆ. ಯಾಕಂದರೆ ಕರ್ನಾಟಕನಲ್ಲಿನೂ ಸಿಚುಯೇಷನ್ ಭಾಳ ಗ್ರೇವ್ ಆಗಿದೆ. ನನ್ನ ಇವತ್ತು ಬಂದು ನಡೀತಾ ಇರೋದು ಮೊನ್ನೆ ನಾನು ಹೋಗಿದಾಗ, ಆಮೇಲೆ ಇದು ಇಟ್ ಮೇ ಎಸ್ಕೇಲೇಟ್, ಎಲ್ರಿಗೆ ತೊಂದರೆ ಆಗತ್ತೆ. ಯಾಕಂದರೆ ಇಲ್ಲಿ ಇರೋರು ಜನ ತಮಿಳ್ ಜನನೂ ಇಲ್ಲಿದ್ದಾರೆ. ಮೇ ಬಿ ಆಟೋ ರಿಕ್ಷಾ ಡ್ರೈವರ್ಸ್, ಮೇ ಬಿ ಲಾರಿ ಡ್ರೈವರ್ಸ್, ಮೇ ಬಿ ಹಾಕರ್ಸ್, ಮೇ ಬಿ ಅದರ್ ಐ ಟಿ ವರ್ಕರ್ಸ್, ಅವ್ರಿಗೆ ಎಲ್ರಿಗೆ ತೊಂದರೆ ಆಗತ್ತೆ. ನೀವು ಇದು ಎಲ್ಲ ಎಸ್ಕೇಲೇಟ್ ಆಗಿದರೆ ಈ ಲಾರಿ ಬರೋದು ಹೋಗೋದು ನಿಂತು ಹೋಗುತ್ತೆ. ನಮ್ಮ ಕರ್ನಾಟಕಕ್ಕೆ ನಾವು ಲಾರೀಸ್ಗೆ ನೀವು ಕಲ್ಲು ಹೊಡಿತೀರಾ, ತಮಿಳ್ನಾಡಿಗೆ ನಮ್ಮವರು ಕಲ್ಲು ಹೊಡಿತಾರೆ, ಭಾಳ ಅನಾಹುತ ಆಗತ್ತೆ. ಇದಕ್ಕೆಲ್ಲ ಇದಕ್ಕೆ ಆಸ್ಪತ್ರೆ ಕೊಡಬಾರ್ದು ಅಂದ್ಬಿಟ್ಟು ನೀವು ದೊಡ್ಡ ಮನುಷ್ಯ ಮಾಡಿ ನೀವು ನಮ್ಮ ಸಿ ಎಂ ಜೊತೆ ಮಾತಾಡಿ ಆ್ಯಂಡ್ ಈ ನಿಜವಾಗಿ ನಮಗೆ ನೀರು ಇದೆಯಲ್ವೋ ನೀವು ತಿಳ್ಕೊಳ್ಳಿ. ಯಾಕಂದರೆ ನಾವು ನೀರು ಬಿಡಬೇಕು ಇಲ್ಲ, ನಿಜವಾಗಿ ನೀರು ಬಿಡೋದಕ್ಕೆ ನೀರೇ ಇಲ್ಲ. ಅದಕ್ಕೆ ನೀವು ದಯವಿಟ್ಟು ನಿಮ್ಮವರೇ ಬಂದು ನೋಡಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಈ ತಮಿಳ್ನಾಡು ಸ್ಟೇಟು ಮತ್ತು ಕರ್ನಾಟಕ ಸ್ಟೇಟು ಇದು ಭಾಳ ವರ್ಷದಿಂದ ಕಾನ್ಫ್ಲಿಕ್ಟ್ ನಡೀತಾ ಇರೋದು. ಇದಕ್ಕೆ ನಾವು ಒಂದು ಸಹೋದ್ರ ವಾತಾವರಣ ಆಗದೇ ಇದ್ದರೆ ಇದು ಸರಿ ಹೋಗೋಲ್ಲ. ಕಡೆಗೆ ಎರಡು ಸರ್ಕಾರನೂ ಕೂತಿ ಚರ್ಚೆ ಮಾಡಿದರೆ ಏನಾದರೂ ದಾರಿ ಸಿಕ್ಕತ್ತೆ. ಮತ್ತು ಮುಂದೆನೂ ನಾವು ಈ ಡ್ಯಾಮ್ಸ್ಗಳ ಬಗ್ಗೆ ಬೇರೆ ಸಮಸ್ಯೆ ಇದೆ, ನಾವು ಇಬ್ಬರು ಕೈ ಜೋಡಿಸಿ ಈ ನೀರಿನ ಸಮಸ್ಯೆ ಹೇಗೆ ಬಗೆಹರಿಸ್ಬೇಕು ಅಂದ್ಬಿಟ್ಟು ಕೈ ತಮಿಳ್ನಾಡು ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕೈ ಜೋಡಿಸಿದರೆ ಇದಕ್ಕೆ ಅನುಕೂಲ ಆಗೋದು ಸಾಧ್ಯತೆ ಆಗುತ್ತೆ. ಇದಕ್ಕೆ ನಾನು ಬೇರೆ ಬೇರೆ ಕಡೆ ಮಾತಾಡ್ತಾಕೂ ಅಲ್ಲ, ಇದಕ್ಕೆ ನಮ್ಮನ್ನು ಅಪ್ರಿಸಿಯೇಟ್ ಮಾಡಿದ್ದೀನಿ ಎಫರ್ಟ್ಸ್ಗೆ. ಯಾಕಂದರೆ ಎರಡು ಸರ್ಕಾರ ಸೇರಿ ಮಾಡದೇ ಇದ್ದರೆ ಯಾವುದೇ ಇದಕ್ಕೆ ಸಿಕ್ಕೋಲ್ಲ. ಆ್ಯಂಡ್ ಬಿಕಾಸ್ ದಿಸ್ ಎಸ್ಕಲೇಟರ್ ಆ್ಯಂಡ್ ದಿಸ್ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ ತಮಿಳ್ನಾಡ್ಗೂ ತೊಂದರೆ ಆಗುತ್ತೆ ಮತ್ತು ನಮಗೂ ತೊಂದರೆ ಆಗುತ್ತೆ. ಕಡೆಗೆ ನೈಬರಿಸ್ಟಿಕ್ ಸ್ಟೇಟ್ಸು ತಮಿಳಿನ್ಸ್ ಎಲ್ಲಿ ಇರ್ತಾರೆ, ನಾವು ಕನ್ನಡಿಗರು ಎಲ್ಲಿ ಇರ್ತೀವಿ, ವ್ಯಾಪಾರ ನಡೀತಾ ಇರ್ತದೆ, ನಮಗೆ ಪರಸ್ಪರ ಟ್ರೇಡಿಂಗ್ ಎಲ್ಲ ಇರ್ತದೆ.
ಜನ ಹೋಗ್ತಾರೆ ಬರ್ತಾರೆ, ಟೂರಿಸಮ್ ಆಗುತ್ತೆ, ಎಲ್ಲ ಎಫೆಕ್ಟ್ ಆಗುತ್ತೆ. ಇದಕ್ಕೆ ನೀವು ಆಸ್ಪದ ಕೊಡಬಾರ್ದು ಅಂತ ದಯವಿಟ್ಟು ದೊಡ್ಡ ಮನುಷ್ಯ ಮಾಡಿ ನೀವು ಬಂದು ಪೊಲ್ಯೂಷನ್ ಮಾಡಿ ಇದು ಸಮಸ್ಯೆ ಬಗೆಹರಿಸಬೇಕು. ಆ್ಯಂಡ್ ಇದಕ್ಕೆ ನಮಗೆ ಇನ್ನೊಂದು ಸಂತೋಷದ ಸುದ್ದಿ ಅಂದರೆ ಮಾಜಿ ಪ್ರಧಾನಿ ನಮ್ಮ ದೇವೇಗೌಡ ಸಾಹೇಬರು ಅವರೂ ರಾಜ್ಯಸಭಾಲ್ಲಿ ಮಾತಾಡ್ತಾ ಹೇಳಿದರು ಆಫ್ಟರ್ ಕೋರ್ಟ್ ಸೆಟಲ್ಮೆಂಟ್ ಇಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳಿದರು. ಸೊ ನಾನು ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ಎಲ್ರದ್ದು ಅಭಿಪ್ರಾಯ ನಾನು ಯಾರ್ಯಾರಿಗೆ ಮಾತಾಡಿದ್ದೀನಿ ಅಲ್ರದ್ದು ಅಭಿಪ್ರಾಯ ಏನಿದೆ ಅಂದರೆ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಆಗಬೇಕು, ಇದಕ್ಕೆ ಇಬ್ಬರೂ ಸರ್ಕಾರ ಪರಸ್ಪರ ಮಾತಾಡಬೇಕು. ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ಫಾರ್ಮರ್ಸ್ ಆ್ಯಂಡ್ ಬೆಂಗಳೂರ್ ಐ ಒನ್ಸ್ ಅಗೇನ್ ಅರ್ಜ್ ಸಿ ಎಂ ಸಿದ್ದರಾಮಯ್ಯ ಆ್ಯಂಡ್ ಡಿಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಟು ಮೇಕ್ ಎಫರ್ಟ್ಸ್ ಆ್ಯಂಡ್ ರೀಚ್ ಔಟ್ ಟು ತಮಿಳ್ನಾಡು ಚೀಫ್ ಮಿನಿಸ್ಟರ್ ಆ್ಯಂಡ್ ಡಿಸ್ಕಸ್ ದ ಇಶ್ಯೂ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ಹೋಗಿದ್ದೆ ಯಾಕಂದ್ರೆ ನಮಗೆ ಆ ಥರ ಒಂದು ಸ್ವಲ್ಪ ಭಾವನೆ ಸಿಕ್ಕಿತ್ತು ಅವ್ರದ್ದು, ಯಾಕೆ ಫ್ರಮ್ ಸರ್ಕಾರದಿಂದ ಯಾಕೆ ಒಂದು ಸೀನಿಯರ್ ಅವರು ಯಾರು ಅಪ್ರೋಚ್ ಮಾಡಿಲ್ಲ ಅನ್ನೋದು ಒಂದು ಅವ್ರಿಗೆ ಊಹಾಪೋಹ ಇತ್ತು. ಅವರು ಭಾಳ ಅದು ದೇ ಹ್ಯಾವ್ ನಾಟ್ ಟೋಲ್ಡ್ ಇನ್ ಸೋ ಮೆನಿ ವರ್ಡ್ಸ್. ಸೊ ಬಿಕಾಸ್ ನಮಗೇನು ಅಫೆಂಡ್ ಆಗಬಾರ್ದು, ಐ ಆಮ್ ಆಲ್ಸೋ ರಾಜ್ಯಸಭಾ ಮೆಂಬರ್ ಟ್ವೈಸ್ ಎಮ್ ಎಲ್ ಸಿ. ಸೊ ನಮ್ಮದು ನಮ್ಮನ್ನು ಬಟ್ ಅದರ ವೇ ರೌಂಡ್ ಅದರ ವೇ ಅವ್ರ ಭಾಷೆಯಲ್ಲಿ ನಮಗೆ ಆ ಥರ ಅದು ಇಂಪ್ರೆಷನ್ ಕೊಟ್ಟರು. ಈ ಕಾರಣಕ್ಕೆ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮನವಿ ಮಾಡ್ತೀನಿ, ಅದು ಹೆಂಗೆ ಅವರು ನಿಮ್ಮ ಎಫರ್ಟ್ಸ್ ಯೂಸ್ ಮಾಡಿ ಯಾರನ್ನ ಸ್ಟಾಲಿನ್ ಅವ್ರನ್ನ ನೀವು ಅಪ್ರೋಚ್ ಮಾಡಿ ಅವ್ರನ್ನ ಒಂದು ಟೇಬಲ್ಗೆ ಡಿಸ್ಕಷನ್ಗೆ ತಂದರೆ ಇದು ಸ್ಟೇಟ್ಗೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಬರೋ ಮುಂಬರುವ ದಿನ ಅಂದ್ಕೊಂಡು ಭಾಳ ಸಮಸ್ಯೆಗಳಾಗತ್ತೆ, ಅದು ನಮಗೆ ಎಲ್ರಿಗೆ ಆ್ಯಂಡ್ ವೆನ್ ಬಂದೆಲ್ಲ ಮಾಡ್ತೀವಿಲ್ಲ ಇದು ಆಗುತ್ತೆ, ವಿ ಆರ್ ಸಬ್ ಪುನಿಷಿಂಗ್ ಅವರ್ ಸೆಲ್ಫ್ನೂ ಆಗುತ್ತೆ. ಯಾಕಂದರೆ ನಾವೇ ಅನುಭವಿಸ್ತೀವಿ, ನಮ್ಮದು ವ್ಯಾಪಾರ ಹೋಗುತ್ತೆ, ನಮ್ಮದು ಟೂರಿಸಮ್ ಹೋಗುತ್ತೆ, ನಮ್ಮವ್ರಿಗೆ ಹಾಕರ್ಸ್ಗೆ ತೊಂದರೆ ಆಗುತ್ತೆ. ಸೊ ಇದಕ್ಕೆ ಇಟ್ ಈಸ್ ಪುನಿಷಿಂಗ್ ಅವರ್ ಸೆಲ್ಫ್ ಆಲ್ಸೋ. ಇದಕ್ಕೆ ನಾನೇನು ಹೇಳೋದು, ಒಂದು ಆಗದಷ್ಟು ಬೇಗ ನಮ್ಮ ಸರ್ಕಾರ ಅದರಿಂದ ನಮ್ಮ ಹಿರಿಯವರು ತಮಿಳ್ನಾಡು ಹೊಂಡಮಲ್ ತಮಿಳ್ನಾಡು ಸಿ ಎಮ್ನ ಸಂಪರ್ಕ ಮಾಡಿ ಆ ಮಟ್ಟಕ್ಕೆ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ. ನಾನು ಅಷ್ಟು ಹೇಳೋದು ಅಂದ್ ವಾಟ್ ಎಫರ್ಟ್ಸ್ ಎಸ್ ಎ ಎಮ್ ಪಿ. ನಮಗೇನು ಅನಿಸ್ತದೆ ಅಂದರೆ ನಾವು ಈ ತಮಿಳ್ನಾಡು ಮತ್ತು ಕರ್ನಾಟಕ ಸ್ಟೇಟ್ ಅನ್ನ ತುಂಬ ಹಂಗೆ ಇದ್ದರೆ ಬೇರೆ ಬೇರೆಗೂ ನೋಟ್ ಬರೀ ನೀರು ಸಮಸ್ಯೆ ಇಲ್ಲ, ಬೇರೆ ಬೇರೆನೂ ನಮಗೆ ಅಭಿವೃದ್ಧಿಗೆ ಆಗುತ್ತೆ, ಎಲ್ರಿಗೆ ಸಮಾಧಾನ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಬೋತ್ ಹ್ಯಾವ್ ದ ಕೋಸ್ಟಲ್ ಬೆಲ್ಟ್, ಅವ್ರದ್ದು ಬಾಕಿ ಭಾಳ ನೀರಿದೆ, ಸಮುದ್ರದ ನೀರು, ಇದನ್ನು ಹೆಂಗೆ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇದಕ್ಕಿನ್ನೂ ಎರಡು ಸರ್ಕಾರ ಕೂತ್ಕೊಂಡ್ರೆ ಇದನ್ನು ಚರ್ಚೆ ಮಾಡ್ಬೋದು. ಧನ್ಯವಾದಗಳು. ಹಾಂ ಸರ್, ಈಗ ಏನಾಗುತ್ತೆ ಅಂದರೆ ಇಲ್ಲ ನಾ ದೇವೇಗೌಡರು ಸಾಹೇಬರು ಏನು ಕಾಗದ ಬರೆದಿದ್ದಾರೆ ನೋಡಿದ್ದೀನಿ, ಅದು ಏನು ಬರೆದಿದ್ದಾರೆ ಅಂದರೆ ಅವರು ಪ್ರಧಾನಿಯವ್ರಿಗೆ ರಿಕ್ವೆಸ್ಟ್ ಏನು ಮಾಡಿದ್ದಾರೆ ಅಂದರೆ ಈ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿಗೆ ಹೇಳಿಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿನ ಹೇಳಿದ್ದಾರೆ, ಪ್ರಧಾನಿಗೆ ಇಂಟರ್ಫಿಯರ್ ಮಾಡಿನ ಹೇಳಿಲ್ಲ. ಯಾಕಂದರೆ ಪ್ರಧಾನಿ ಇಂಟರ್ಫಿಯರ್ ಮಾಡಿದ್ದಕ್ಕೆ ಆಗೋಲ್ಲ, ಇಟ್ ಈಸ್ ಎ ಸುಪ್ರೀಂ ಕೋರ್ಟ್ ಆರ್ಡ್ರಿಂದ ವಾಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಇದು ಡಿಸಿಷನ್ ತಗೊಳ್ಳೋದು. ಆ್ಯಂಡ್ ವಿತ್ ದ ಸೆಟ್ ಫ್ರೇಮ್ ದಟ್ ಫ್ರೇಮ್ಡ್ ಬೈ ದ ಸುಪ್ರೀಂ ಕೋರ್ಟ್, ಅವ್ರನ್ನು ಆ ಗಿರ ದಾಟಿದ್ದು ಹೋಗೋಲ್ಲ. ಆ್ಯಂಡ್ ಸಿನ್ ಸುಪ್ರೀಂ ಕೋರ್ಟ್ ಈಸ್ ಸೆಟ್ ದಟ್ ದೇ ಆರ್ ನೋಟ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಸೊ ದೇ ಕೆ ನಾಟ್ ಇಂಟರ್ಫಿಯರ್ ಇನ್ ದ್ಯಾಟ್. ಸೊ ಇದಕ್ಕೆ ಏನಾಗುತ್ತೆ ಅಂದರೆ ಕಡೆಗೆ ಅದು ನಮ್ಮ ಹತ್ರ ಬರ್ತದೆ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡಬೇಕು ಅಂತ ನಮ್ಮ ಮಾಜಿ ಪ್ರಧಾನಿ ಹೇಳೋರು 30-40 ವರ್ಷದಿಂದ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈ ಕಾವೇರಿ ಸಮಸ್ಯೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಬೇಕಂದ್ರೆ ಅವ್ರನ್ನು ಸಹಕಾರ ಉಪಯೋಗಿಸ್ಬೋದು, ಅವ್ರನ್ನ ಗುಡ್ವಿಲ್ನ ಯೂಸ್ ಮಾಡ್ಬೋದು, ಅದು ಸೇರಿ ಹೆಂಗೆ ಅದನ್ನು ಮಾಡಿ ತಾವು ಎಂ ಕೆ ಸ್ಟಾಲಿನ್ ಅವ್ರನ್ನ ನೀವು ಸ್ಪಂದಿಸಿದ್ರೆ ಅವ್ರನ್ನ ಮೋಟಿವೇಟ್ ಮಾಡಿದರೆ ಅವ್ರನ್ನು, ಯಾಕಂದರೆ ಇಲ್ಲಿ ತಮಿಳ್ನಾಡು ಎಂ ಪಿಸ್ಗೆ ಮಾತಾಡ್ತಕ್ಕ ನಾನು ಅವ್ರೂ ಭಾಳ ಪಾಸಿಟಿವ್ ಇದ್ದಾರೆ. ಐ ಡೋಂಟ್ ಥಿಂಕ್ ಸರ್ ದೇ ವಿಲ್ ಸೇ ನೋ. ಬಟ್ ನಾನು ನಮಗೆ ಅವರು ಆ ಥರ ರಿಪ್ರೆಸೆಂಟೇಟಿವ್, ಐ ಆಮ್ ನಾಟ್ ಅ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಲ್ಸೋ, ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ದಿ ಅಪೋಸಿಷನ್ ಆಲ್ಸೋ. ಸೊ ನಮ್ಮದು ವಿಚಿತ್ರ ಸ್ಥಿತಿ ಇದೆ. ಈ ಕಾರಣಕ್ಕೆ ನಾನು ಧೈರ್ಯ ಮಾಡಿ ಹೋಗಿದ್ದೀನಿ. ಬಟ್ ನಮಗೆ ಭಾಳ ಗೌರವನೂ ಕೊಟ್ಟರು ಅಲ್ಲ ತಮಿಳ್ ಎಂ ಪಿಸು, ಮಾತಾಡಿದರು ಅವರ್ಸ್ ಟುಗೆದರ್, ಪ್ರಯತ್ನ ಮಾಡಿದರು. ಬಟ್ ದೇ ಆರ್ ಮೇ ಬಿ ಪೊಲಿಟಿಕಲ್ ರೀಸನ್ಸ್ ಅವರು ನಮ್ಮನ್ನು ಟೈಮ್ ಕೊಟ್ಟಿಗೆ ಆಗಿಲ್ಲ, ಬಟ್ ಇನ್ನೂ ಇಲ್ಲಾನು ಹೇಳಿಲ್ಲ. ಸೊ ಇಫ್ ನಮ್ಮ ಕಡೆಯಿಂದ ಸರ್ಕಾರದಿಂದ ಒಂದು ಪ್ರಯತ್ನ ಮಾಡಿದರೆ ಯಶಸ್ವಿ ಆಗುತ್ತೆ. ನಮ್ಮದ ಬೇರೆ ಏನು ಕೆಲಸ ಆಗ ಎನಿ ಮೈ ಐ ಆಮ್ ಆಲ್ವೇಸ್ ರೆಡಿ ಫಾರ್ ದ್ಯಾಟ್. ಆ್ಯಂಡ್ ಯಾವಕ್ಕೂ ಇದಕ್ಕೆ ನಾನು ರಾಜಕೀಯ ಮಾಡೋಲ್ಲ, ರಾಜಕೀಯ ಮಾಡೋದಕ್ಕೆ ಬಂದಿಲ್ಲ. ಧನ್ಯವಾದ. ನಾನು ಭೇಟಿ ಕೊಟ್ಟರೆ ನಮಗೆ ಇಂಥ ಬ್ಯಾಲೆನ್ಸಿ ನೋಡಿ ಗೊತ್ತಾನು ಆಗಲ್ಲ, ನೋಡಿ ಸುಮ್ಮನೆ ನೋಡಿ ಬರ್ಬೋದು ಬಿಟ್ಟು ಇದಕ್ಕೆ ಎಕ್ಸ್ಪರ್ಟ್ ನೋಡ್ತಾ ಇದ್ರೆ ನಾನು ಹೋಗಿ ಸುಮ್ಮನೆ ಫೋಟೋ ಆಪ್ಸ್ ಮಾಡ್ಬೋದು, ನಾನು ಹೋಗಿದ್ದೀನಿ ಬಿಟ್ಟು ಬಿಟ್ಟರೆ
ಇದರಿಂದ ಏನು ಉಪಯೋಗ ಆಗಲ್ಲ. ಸೊ ಅದಕ್ಕೆ ತಾವ ದಯವಿಟ್ಟು ತಾವು ನೋಡ್ಕೊಂಡು ಮಾಹಿತಿ ಕೊಟ್ಟರೆ ತಮ್ಮ ಮಾಹಿತಿ ಪ್ರಕಾರ ನಾನು ಮತ್ತು ಅದು ಮುಂದೆ ಬರೀತೀನಿ. ಸರ್ ನೋಡಿ ಸರ್ ನೋಡಿ ಸರ್ ನೋಡಿ ಸರ್ ನಾನು ಅಂದರೆ ನಮ್ಮದು ಯು ನೋ ಮೀ ಐ ಆಮ್ ವೆರಿ ಸ್ಮಾಲ್ ಪರ್ಸನ್ ಬಟ್ ನಾನು ಡೆಫಿನೆಟ್ಲಿ ನಮ್ಮದು ಸೆವೆನ್ ಸೊ ನಾನು ಇಲ್ಲ ನಾನು ಖಂಡಿತ ಎಫರ್ಟ್ಸ್ ಮಾಡ್ತೀನಿ. ನಮಗೆ ಜವಾಬ್ದಾರಿ ಕೊಟ್ಟರೆ ಖಂಡಿತ ನಾನು ಇದಕ್ಕೆ ನಾನು ಬಟ್ ಐ ಮೇ ಬಿ ಸ್ಮಾಲ್ ಇನ್ ದ ಪೊಲಿಟಿಕ್ಸ್ ಬಟ್ ಐ ಮೇ 75 years ದಾಟಿದ್ದೀನಿ. ಈಗ ಮಂತ್ರಿ ಆಗೋದು ಪ್ರಶ್ನೆ ಈಗ ಇಲ್ಲ ಇಲ್ಲ ನಮಗೆ. ಸೊ ಈ ಕೆಲಸ ನಿಷ್ಠಾವಂತರಿಂದ ಆ ಕೆಲಸ ಮಾಡ್ತೀನಿ. ನಮಗೆ ಬೇರೆ ಬೇರೆ ಕಾರಣಕ್ಕೆ ನಮಗೆ ಸಕ್ಸಸ್ ಸಿಕ್ಕಿದೆ ಅದು ನಮಗೆ ಜವಾಬ್ದಾರಿ ಕೊಟ್ಟರೆ ನಾನು ಖಂಡಿತ ಸ್ಟಾಲಿನ್ ಅವ್ರಿಗೆ ಒಪ್ಪಿಸೋದು ನಾನು ಪ್ರಯತ್ನ ಮಾಡ್ತೀನಿ, ಸಿನ್ಸಿಯರ್ ಆಗಿ ಮಾಡ್ತೀನಿ, ನಿಮಗೆ ಭರವಸೆ ಕೊಡ್ತೀನಿ. ಕಾವೇರಿ ವಿಚಾರದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಸಂಘಟನೆಗಳು ಒಂದೇ ಮಾತನ್ನ ಇದೆ, ಸ್ಟಾಲಿನ್ ಅವರನ್ನ ಪ್ಲೀಸ್ ಮಾಡಲಿಕ್ಕೆ ಅಥವಾ ಈ INDIAಗೆ ಸಪೋರ್ಟ್ ಮಾಡಲಿಕ್ಕೆ ನೀರು ಬಿಟ್ಟರು ಅಂತ. ಇದು ಒಂದು ರೀತಿ ಸಾಬೀತಾಯಿತು. ಯಾಕೆ ಅಂತಂದರೆ ಯಾವುದೇ ಕೋರ್ಟ್ ಆದೇಶ ಇರಲಿಲ್ಲ, ಟ್ರಿಬ್ಯುನಲ್ ಆದೇಶ ಇರಲಿಲ್ಲ, ನೀರು ಬಿಟ್ಟರು. ಅಟ್ ದ ಸೇಮ್ ಟೈಮ್ ಅವರು ಮತ್ತೆ ಕೋರ್ಟ್ಗೆ ಹೋದರು, ಕೋರ್ಟು ಕೂಡ ಅದೇ ಮಾದರಿಯಲ್ಲಿ ಹೇಳ್ತು. ಇದು ಆದಮೇಲೆ ಒಂದು ಸಮಯ ಸ್ಟಾಲಿನ್ ಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ಆ ಸರ್ಕಾರದ ಯಾರನ್ನೂ ಕೂಡ ಕರ್ನಾಟಕ ಸರ್ಕಾರ ಅಪ್ರೋಚ್ ಮಾಡಲೇ ಇಲ್ಲ. ಮಾಡಲಿಲ್ಲ ಅಂತಂದ ತಕ್ಷಣ ಅಲ್ಲಿಗೆ ಒಂದು ಅರ್ಥ ಆಗುತ್ತೆ, ಇದು ಇಂಟರ್ನಲಿ ಅಂಡರ್ಸ್ಟ್ಯಾಂಡಿಂಗ್ ಇವರಿಗಿದೆ ಅಂತಕ್ಕಂಥದ್ದು ಸಾಬೀತಾಯಿತು. ಇದುವರೆಗೂ ಮಾಡಿಲ್ಲ. ಇಷ್ಟು ಒತ್ತಡ ಬಂದರೂ ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶ ಮಾಡಲಿ, ಎಂ ಪಿಗಳೇನು ಮಾಡ್ತಾರೆ ಅಂತಂತ ಮಾತನ್ನೇ ಕೇಳ್ತಿದ್ದಾರೆ ಹೊರತು ಇದನ್ನ ಪ್ರಯತ್ನ ಮಾಡಲಿಲ್ಲ. ಆದರೆ ಅಪೋಸಿಷನ್ ಅಲ್ಲಿ ಇದ್ರು ಕೂಡ ನಾವಿದ್ದೀವಿ. ನಮ್ಮ ಲೇಯರ್ ಸಿಂಗ್ ಸಾಹೇಬರು ಇಷ್ಟಾದರೂ ಪ್ರಯತ್ನ ಮಾಡಿದಾರಲ್ಲ, ನಾನು ಬಹಳ ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಜೊತೆಗೆ 25 ಎಂಪಿಗಳಿಗೂ ಪ್ಲಸ್ ಒಂದು 26 ಎಂಪಿಗಳು ಏನು ಮಾಡ್ತಿದ್ದೀರಿ ಅಂತ ಕೇಳ್ತಾರೆ. ನಾನು ಎಲ್ಲ ಎಕ್ಸ್ಪರ್ಟ್ಸ್ ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ನಾನು ಮಾತಾಡಿದೆ, ಅನೇಕರ ಹತ್ರ ಮಾತಾಡಿದೆ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೆ ಮೂಗು ತೋರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಅವರು ಹೇಳಿದ್ದಾರೆ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಮೇಲೆ ಈ ಎಕ್ಸ್ಪರ್ಟ್ ಪ್ಯಾನಲ್ನ ರಚನೆ ಮಾಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಇದು ಮೇಲೆ. ಈ ಎರಡೂ ಸರ್ಕಾರಗಳು ಟ್ರಿಬ್ಯುನಲ್ನ ಅಥವಾ ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡಬಹುದೇ ಹೊರತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲ. ಇದನ್ನು ಏನು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಪದೇ ಪದೇ ಇದನ್ನ ದಾರಿ ತಪ್ಪಿಸಿ ಎಂಪಿಗಳ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಎಂಪಿಗಳು ಕೇಳಬಹುದು ಯಾವಾಗ ಗೊತ್ತಾ, ಆ ಚರ್ಚೆ ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ಅಥವಾ ಸದನದಲ್ಲಿದ್ದಾಗ ಅವರು ಪ್ರಶ್ನೆ ಮಾಡೋದು ಕರೆಕ್ಟ್ ಇದೆ, ಬಟ್ ಅವರ ಪರಿಧಿಯಲ್ಲಿ ಬರೋದಿಲ್ಲ. ಆದರೆ ತಪ್ಪಿಸಿ ಅದನ್ನು ಇದು ಮಾಡ್ತಿದ್ದಾರೆ. ಇದು ಒಂದು. ಎರಡನೇದು, ಮಾನ್ಯ ಇರಿಗೇಷನ್ ಮಿನಿಸ್ಟರ್ DCM ಒಂದು ಮಾತನ್ನು ಹೇಳಿದ್ರು, ರೈತರು ಹೇಳಿದ್ರು ಏನ್ ಆದೇಶ ಬಂದಿದೆ ಟ್ರಿಬ್ಯುನಲ್ದು ನೀರು ಬಿಡೋದು, ಇದು ಮರಣ ಶಾಸನ ರೈತರಿಗೆ ಅಂತ ಹೇಳಿದ್ರು. ಆದ್ರೆ DKC ಅವರು ಏನ್ ಹೇಳಿದ್ರು, ಇದು ನನಗೆ ಬಹಳ ಸಂತೋಷ ತಂದಿದೆ ಅಂತ. ಅಂದ್ರೆ ರೈತರ ಮರಣ ಶಾಸನ ನಿಮಗೆ ಸಂತೋಷ ತಂದಿದೆಯಾ? ಇದನ್ನ ನಾನು ಅವ್ರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ. ಒಬ್ಬ ಸಚಿವರು, ಸಚಿವರಾಗುವವರು ಹೆಚ್ಚು ಕಡಿಮೆ ಒಂದು ಬುದ್ಧಿವಂತರಿರ್ತಾರೆ, ಸ್ವಲ್ಪ ಸಾಮಾನ್ಯ ಜ್ಞಾನ ಅವ್ರಿಗಿರುತ್ತದೆ ಅಂತ ನಾನು ಅನ್ಕೊಳ್ತೇನೆ. ಒಬ್ಬ ಸಚಿವರು ಒಂದು ಮಾತನ್ನು ಕೇಳ್ತಾರೆ ಪ್ರಧಾನಮಂತ್ರಿಯನ್ನು ಗುರುತಿಸಿ, ಎರಡು ದೇಶಗಳ ಮಧ್ಯೆ ಯುದ್ಧ ನಡೀತಕ್ಕಂತ ಸಂದರ್ಭದಲ್ಲಿ ಯುದ್ಧವನ್ನು ನಿಲ್ಲಿಸಿ ಭಾರತೀಯರನ್ನ ನೀವು ಕರ್ಕೊಂಡು ಬರಲಷ್ಟು ಶಕ್ತಿ ಇರತಕ್ಕಂಥ ನಿಮಗೆ, ಎರಡು ರಾಜ್ಯಗಳ ಮಧ್ಯದಲ್ಲಿ ನೀರಿನ ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ವಾ ಅಂತ ಕೇಳ್ತಾರೆ. ಇದು ಯಾರಾದರೂ ಉತ್ತರ ಕೊಡ್ಬೇಕಾ ಇದಕ್ಕೆ? ಇವರಿಗೆ ಪ್ರಜ್ಞೆ ಇಲ್ವಾ? ಎರಡು ರಾಷ್ಟ್ರಗಳ ಮಧ್ಯೆ ನಡೆದಿದ್ದು ಏನು ಅಂತೂ ಗೊತ್ತು, ಅಲ್ಲಿ ನಡೆದ ಜನರನ್ನು ಕರ್ಕೊಂಡು ಬಂದಿದ್ದು ಗೊತ್ತು, ನಿಜ ಕರೆಕ್ಟು. ಆದರೆ ಇಲ್ಲಿ ಕೋರ್ಟ್ನಲ್ಲಿ ನಡೀತಾ ಇರತಕ್ಕಂಥ ವಾದ ವಿವಾದಗಳೇನಿದೆ ಇದನ್ನ ಪ್ರಧಾನಮಂತ್ರಿ ಬಗೆಹರಿಸಲಿಕ್ಕಾಗತ್ತಾ? ಇದು ಅವಿವೇಕತನ ಅಲ್ವಾ?
ಈ ರೀತಿಯ ಪ್ರಶ್ನೆಗಳನ್ನು ಮಾಡ್ತಕ್ಕಂಥದ್ದು ಅದರ ಪ್ರಶ್ನೆ ಅದನ್ನು ಮಾಡಬಹುದು, ಅದು ಕೋರ್ಟ್ ಮಾಡ್ತದೆ. ನಮ್ಮ ಕೈಯಿಂದ ಅದು ಈಗಾಗಲೇ ಕೋರ್ಟ್ನ ಕೈಯಲ್ಲಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ನವರು. ಬಂದಿನ ಬಗ್ಗೆ ಬಂದು SSV ಆಯಿತು ಬೆಂಗಳೂರಿನಲ್ಲಿ, ಅದರ ಅರ್ಥ ಏನು? ಜನ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಅರ್ಥನೇ ಹೊರತು ನಿಮಗೇನು ಸಪೋರ್ಟ್ ಕೊಟ್ಟಿದ್ದಾರೆ ಅಂತಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಸುಪ್ರೀಂ ಕೋರ್ಟ್ಗೆ ನೀವು ಯಾವುದೇ ನೀರು ಬಿಟ್ಟಾಗ ಯಾವುದೇ ಆದೇಶಗಳಿರಲಿಲ್ಲ. ಇವೆಲ್ಲಕ್ಕೂ ಈ ಸಂಕಷ್ಟದ ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ನೀವು ಮಾಡಿದೆ. ಕೇಂದ್ರದ ಮೇಲೆ MPಗಳ ಮೇಲೆ ನಿಮ್ಮ ಭಾರವನ್ನು ಹಾಕಿ ನೀವು ಕೈ ತೊಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಡ. ಯಾಕೆ ಅಂತಂದರೆ ನೀವು ಈಗಾಗಲೇ ಮಾಡಿದ ಮಿಸ್ಟೇಕ್ಗಳು ತಪ್ಪುಗಳಿಂದ ಇವತ್ತು ಜನ ಈ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಂಡು ಮಾಡಬೇಕು. ಮೇಕೆದಾಟಿನ ವಿಷಯ ಒಂದು ನಿಮಿಷ ಮೇಕೆದಾಟಿನ ವಿಷಯದಲ್ಲಿ ಹೇಳ್ತೇನೆ. ಯಾವತ್ತು ನೀವು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ರಿ ಚುನಾವಣೆಗೆ ಮುಂಚೆ, ನೀವೇನು ಹೇಳಿದ್ರಿ? ಕರ್ನಾಟಕ ಗೌರ್ಮೆಂಟೇ ಇದಕ್ಕೆಲ್ಲ ತಡೆ ಮಾಡ್ತಾ ಇರೋದು, ಅದಕ್ಕೆ ಯಾರ ಇದು ಕೂಡ ಬೇಕಾಗಿಲ್ಲ, ಅದನ್ನು ಈಗಲೇ ಕೆಲಸ ಶುರು ಮಾಡಬಹುದು ಅಂತ ಹೇಳಿದ್ರಿ ನೀವು. ಇದು ಸುಳ್ಳು ಮೆಸೇಜಾ ಅಥವಾ ಇವತ್ತು ನೀವು ಹೇಳಿ ಒಂದು ಸಮಯ ಯಾರ ಅಪ್ಪಣೆಯೂ ಇಲ್ಲದೆ ಇವತ್ತು ಪ್ರಾರಂಭನೇ ಮಾಡಬೇಕು ಅನ್ನೋದ ಆವತ್ತಿನ ವಾದವೇ ಸರಿ ಅಂದ್ರೆ ಇವತ್ತು ನೀವು ಯಾಕೆ ಸುಮ್ಮನೆ ಕೊಡ್ತಿದ್ದೀರಿ? ಈಗಾಗಲೇ ಪ್ರಾರಂಭನೇ ಮಾಡಬೇಕಾಗಿತ್ತಲ್ಲ ನೀವು. ಅಂದ್ರೆ ಸುಳ್ಳು ನೀವು ಮನೆ ದೇವರು ಮಾಡ್ಕೋಬೇಡಿ. ಜನ ನಿಮ್ಮನ್ನು ನಂಬೋದಿಲ್ಲ. ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಪರಿಹಾರಗಳೇ ಹೊರತು ಸುಳ್ಳುಗಳಲ್ಲ. ಆದ್ರಿಂದ ತಿರುಚಿ ಆ ಕೆಲಸವನ್ನು ಮಾಡದೆ ಇವತ್ತು ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೆ ನೀರನ್ನು ಈಗ ಬಿಡಬಾರದು. ಇಲ್ಲಿನ ರೈತರು ಬೆಂಗಳೂರಿನ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವರ ಮಾತಿಗೆ ಬೆಲೆ ಕೊಟ್ಟು ನೀರು ಬಿಡದೇ ಇರತಕ್ಕಂಥ ಕ್ರಮವನ್ನು ಈ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಒತ್ತಾಯ. ಸರ್ಕಾರ ಮೊದಲು ಆ ಪತ್ರ ಬರೀಲಿ, ಅದಕ್ಕೆ ಸಪೋರ್ಟ್ ಮಾಡಿ ಎಲ್ಲ MPಗಳು ಬರೀತಾರೆ. ಇಲ್ಲಾಂತಂದ್ರೆ ಅವರೇ ಪ್ರಧಾನಮಂತ್ರಿಗಳೇ ಇನ್ವಾಲ್ವ್ ಆಗಲೇಬೇಕು ಇದರಲ್ಲಿ ಅನ್ನೋದು ಸರ್ಕಾರದ ಕೋರಿಕೆ. ಆದರೆ ನಾನು ಇನ್ನೊಂದು ಹೇಳ್ತೇನೆ, ಎರಡೂ ಸರ್ಕಾರಗಳದು ಮುಚ್ಚಳಿಕೆ ಬರ್ಕೊಡ್ಲಿ. ನೀವು ಹೇಳಿದಂಗೆ ನಾವು ಕೇಳ್ತೀವಿ, ನೀವೊಂದು ಸಭೆ ಕರೀರಿ. ನೀವು ಹೇಳಿದ್ದಕ್ಕೆ ನಾವು ಮೊದಲಿಲ್ಲ, ಜನರ ಸಮಸ್ಯೆನೇ ನಮಗೆ ಮುಖ್ಯ, ಅದನ್ನು ಪರಿಹಾರ ಮಾಡಿ ಅಂತ ಹೇಳಿದ್ರೆ ನಾವು ಕೂಡ ಪ್ರಧಾನಮಂತ್ರಿಗಳನ್ನು ಒತ್ತಾಯ ಮಾಡ್ತೀವಿ. ಸರ್ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ನಮ್ಮದು, ಆಮೇಲೆ ಅವ್ರನ್ನ ಬೇಕಂದ್ರೆ ಮಾತಾಡಲಿ. ನಾನು ಪೂರ್ತಿ ಮುಗಿಸಿರಲಿಲ್ಲ, ಅವರು ನಮ್ಮದು ಹಿರಿಯವರು, ಅವರು ಮಧ್ಯಪ್ರವೇಶ ಮಾಡಿದ್ದಾರೆ, ಸ್ವಾಗತ. ಬಟ್ ನಾನೇನು ಹೇಳಿದೆ ಅಂದರೆ ಇದು ಕಡೆಗೆ ಇದೂ ಮಾತುಕತೆ ಬಂದಿತ್ತು ಇಂಡಿಯಾ ಎಲ್ಲೈನ್ಸು ಈ ಎಲ್ಲೈನ್ಸ್ದು ಪಾರ್ಟ್. ನಾನೇನು ಹೇಳಿದ್ದೆ ಅವಾಗ ಅವ್ರದ್ದು ಏನು ಅಭಿಪ್ರಾಯ ಅಂದರೆ ಈ ಎಲ್ಲೈನ್ಸ್ ಯಾರ್ದು ಇರ್ತದೋ ಯಾರೆಲ್ಲಿ ಇರ್ತದೋ ಅಲ್ಲೊಂದು ಅವ್ರು ಮರೆತು, ಯಾಕಂದರೆ ಇದು ನೀರ್ದು ಕುಡಿದು ನೀರು ಸಮಸ್ಯೆ ಆಗುತ್ತೆ, ಎಲ್ರಿಗೆ ಜನಕ್ಕೆ ಸಮಸ್ಯೆ ಆಗುತ್ತೆ. ಈ ರಾಜಕೀಯನೆಲ್ಲ ಮರೆತು ನಾವು ತಮಿಳ್ನಾಡವರು ಮತ್ತು ಕರ್ನಾಟಕ ಸರ್ಕಾರ ನಾವು ನೇರ ಕೈ ಜೋಡಿಸೋಣ ಆ ಮನವಿ ಮಾಡಿದ್ದಕ್ಕೆ ನಾನು ಹೋಗಿದ್ದೆ. ಅವ್ರದ್ದು ಪಾಸಿಟಿವ್ ಆಗಿ ಸಂಕೇತ ಸಿಕ್ಕಿತ್ತು ಅವರೆಲ್ಲ ಸೀನಿಯರ್ DMK ಮೆಂಬರ್ಸಿಂದ. ಸೊ ಅದು ಒಂದು ಪ್ರಯತ್ನ ಮಾಡೋದು ಕಾಂಗ್ರೆಸ್ ಸರ್ಕಾರ ಇಂದ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದರೆ ಖಂಡಿತ ಇದರಿಂದ ನಮಗೆ ರೆಸ್ಪಾನ್ಸ್ ಸಿಕ್ಕುತ್ತೆ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಬೇರೆ ಬೇರೆ ಸಮಸ್ಯೆ ಬೇರೆ ಆಗುತ್ತೆ. ಸೊ ಇದಕ್ಕೆ ಎಲ್ಲೈನ್ಸ್ನು ನಾನು ಇದ್ರ ಬಗ್ಗೆ ಅವ್ರನ್ನ ಒಪ್ಕೊಂಡಿದ್ದಾರೆ, ಈ ಎಲ್ಲೈನ್ಸ್ದು ಬಗ್ಗೆ ಸಮಸ್ಯೆ ಮರೆತು. ಯಾಕಂದರೆ ಇದು ಎಲ್ಲೈನ್ಸ್ ಸಮಸ್ಯೆ ಇಲ್ಲ, ಇದು ನಮ್ಮದು ಇಬ್ಬರು ರಾಜ್ಯದ ಸಮಸ್ಯೆ. ಇದಕ್ಕೆ ನಾವು ಆ್ಯಂಡ್ ಅಲ್ಟಿಮೇಟ್ಲಿ ಸೋ ಮೆನಿ ಇಂಟ್ರೆಸ್ಟ್ ಆರ್ ದೇರ್ ಬಿಕಾಸ್ ಆಫ್ ಟ್ರೇಡಿಂಗ್ ಟೂರಿಸಮ್ ಆಲ್ ಆರ್ ಇನ್ವಾಲ್ವ್ ಇನ್ ದ ಬಿಟ್ವೀನ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು. ಈ ಕಾರಣಕ್ಕೆ ಆಗಿರೋದು ಇಲ್ಲಿ ತನಕ 20 ವರ್ಷದ ಏನೇನು ಆಗುತ್ತೆ ಎಲ್ಲರೂ ಇದು ರಾಜಕೀಯನ ಮರೆತು ಇದಕ್ಕೆ ನಾವು ಸಮಸ್ಯೆ ಪರಿಹಾರ ಆರಂಭಬೇಕು ಅಂದರೆ ರಾಜ್ಯ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಅವರು ಹೆಂಗೆ ಆದರೆ ಅವ್ರನ್ನ MK ಸ್ಟಾಲಿನ ಸಂಪರ್ಕ ಮಾಡಿ ಅದು ಆಗಿದ್ದರೆ ಯಶಸ್ವಿ ಆಗ್ತೀವಿ, ಜನಕ್ಕೆ ಪರಿಹಾರ ಸಿಕ್ಕತ್ತೆ. ಆಮೇಲೆ ಸೆಂಟ್ರ್ ಹತ್ರ ಹೋಗೋದು ಅದು ಎಲ್ಲ ಬೇರೆ ಬೇರೆ ಆಗುತ್ತೆ. ಅದು ನಾವು ಮಾತುಕತೆ ನಮಗೆ ಏನು ರೀಚಿಂಗ್ ಪಾಯಿಂಟ್ ಆಗಿಲ್ಲ ಅಂದರೆ ಕೋರ್ಟ್ ಹಂಗೆ ಇದೆ,
ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೀವಿ. ನಮ್ಮ ಸರ್ಕಾರನೂ ಇರ್ಬೋದು, ಅವ್ರ ಸರ್ಕಾರನೂ ಇರ್ಬೋದು, ಕೋಟಿ ಕೋಟಿ ಕಟ್ಟಲಿಕ್ಕೆ ನಾವು ಆಡಿಯೋಕ್ಕೆ ಕೊಟ್ಟಿದ್ದೀವಿ. ಆರ್ ಟಿ ಐನಲ್ಲಿ ನೋಡಿದ್ರ ನಾವು ಕೋಟ್ಯಾಂತರ ನಾವು ನಮ್ಮ ದುಡ್ಡು ನಾವು ಕಳ್ಕೊಂಡು ಏನು ಪರಿಹಾರ ಇಲ್ಲದೆ ಇರ್ತೀವಿಲ್ಲ. ಇದಕ್ಕೆ ನಾವು ಪರಸ್ಪರ ಮಾತಾಡಿದರೆ ಅವ್ರಿಗೂ ದುಡ್ಡು ಉಳಿತದೆ, ನಮಗೂ ಉಳಿತದೆ, ಸಮಸ್ಯೆ ಬಗೆಹರಿಸೋದು ಆಗತ್ತೆ, ಸಾಧ್ಯವಾಗುತ್ತೆ. ಇದು ಆಗೋ ತನಕ ಇದಕ್ಕೆ ನಮ್ಮದು ಸರ್ಕಾರ ನಮ್ಮಲ್ಲಿ ಅದೇ ನಮ್ಮದು ಸಿದ್ದರಾಮಯ್ಯ ಸಾಹೇಬರ ಮೇಲೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅದೇ ವಿನಂತಿ ಅಂದರೆ ತಾವು ದಯವಿಟ್ಟು ತಮಿಳುನಾಡು ಸರ್ಕಾರನ ಅಪ್ರೋಚ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತಾರೆ. ನಮಗೆ ಭರವಸೆ ಇದೆ, ಅದು ನನ್ನ ಗ್ಯಾರಂಟಿನ ಹೇಳೋದಕ್ಕೆ ಆಗೋಲ್ಲ, ಬಟ್ ಅದು ಭರವಸೆ ಇದೆ. ಅದು ಸಮಸ್ಯೆ ಅದು ಆಗುತ್ತೆ, ಆಗದೇ ಇದ್ದರೆ ಆಮೇಲೆ ತಾವು ಏನು ಹೇಳ್ತೀರ ಅದಕ್ಕೆ ನಾವು ಅಲ್ಲೂ ಸೇರಿ ಕೆಲಸ ಮಾಡಬೇಕಾಗುತ್ತೆ. ಆಮೇಲೆ ಇದರಲ್ಲಿ ಇದು ಇಶ್ಯೂನಲ್ಲಿ ಟೆಕ್ನಿಕಲ್ ಆಗಲಿ ಬೇರೆ ಬೇರೆ ಲೀಗಲ್ ಆಗಲಿ ಐ ಹ್ಯಾವ್ ನೋ ನಾಲೆಜ್. ಸೊ ದಟ್ಸ್ ವೈ ದಿ ಆಲ್ ಹ್ಯಾಸ್ ಟು ಗೌರ್ಮೆಂಟ್ ಬೋತ್ ಹ್ಯಾಸ್ ಟು ಸಿಟ್ ಟುಗೆದರ್ ಆನ್ ದ ಟೇಬಲ್ ಎನ್ನೋದಕ್ಕೆ ಎಷ್ಟು ಬೇಗ ಸಮಾಧಾನ ಆಗುತ್ತೆ, ಎಷ್ಟು ಜನಕ್ಕೆ ಪರಿಹಾರ ಸಿಗುತ್ತೆ. ಆಮೇಲೆ ಇದು ಬಂದಗಿಂದ ಆಗೋತು ಇನ್ನು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆಗುತ್ತು, ತಪ್ಪೋಗುತ್ತೆ. ಇದಕ್ಕೆ ಡಿ ಎಮ್ ಕೆ ಅವ್ರಂತ ಸ್ವಲ್ಪ ಪಾಸಿಟಿವ್ ಅಂತ ಕಾಣಿಸ್ತು ನಮಗೆ, ಎಲ್ಲಿಂದ ಅಪ್ರೋಚ್ ಆಗಬೇಕು ಇದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಸೋ ನೈಸ್ ಆಫ್ ಎವ್ರಿಬಡಿ. ತಾವು ನಮ್ಮ ಇದು ಸಹಕಾರ ಕೊಡ್ತಾ ಇದ್ರೆ ನಮ್ಮ ಭಾಷೆ ಸಮಸ್ಯೆ ಇದ್ರೂ ನೀವು ನಮ್ಮನ್ನ ಬಹಳ ಚೆನ್ನಾಗಿ ಇದು ಮಾಡ್ತೀರಾ, ಬೆಂಗಳೂರದವ್ರಿಗಿಂತ ಚೆನ್ನಾಗಿದೆ. ಇಲ್ಲ ಇಲ್ಲ ಹಂಗೆ ಇಲ್ಲ. ಸೊ ಧನ್ಯವಾದಗಳು ನಿಮಗೆ ಕೈ ಮುಗಿತ. ಆ್ಯಂಡ್ ಇದನ್ನು ನಾವು ತಾವು ನಮ್ಮ ಮೀಡಿಯಾವ್ ನಮ್ಮ ಜೊತೆ ಸಹಕಾರ ಮಾಡಿ ಮಾಡ್ತಾ ಇದ್ದೀರಾ ಅಲ್ಲ, ನೀವು ಪಾಸಿಟಿವ್ ಮಾಡಿದ್ರೆ ಇದ್ರ ಬಗ್ಗೆ ಅದು ನಾವು ವಿ ಹ್ಯಾವ್ ಕೀಪ್ ರೈಸಿಂಗ್ ದಿಸ್ ಇಶ್ಯೂ. ಧನ್ಯವಾದಗಳು. ಹತ್ತತ್ರ ಒಂದು ಸಾವಿರಕ್ಕಿಂತ ಹೆಚ್ಚು ಎಕರೆ ಜಮೀನಿನಲ್ಲಿ ಮಾವು, ಮ್ಯಾಂಗೋ, ಆಮೇಲೆ ಇದು ಆಮೇಲೆ ಇದು ತೆಂಗು, ಆಮೇಲೆ ತರಕಾರಿ, ರೇಷ್ಮೆ ಇವನ್ನೆಲ್ಲವನ್ನು ಕೂಡ ಬೆಳೀತಾ ಇರೋದನ್ನ ಸಂಪೂರ್ಣ ನಾಶ ಮಾಡಿ, ಇದು ಫಾರೆಸ್ಟ್ ಜಮೀನಿಗೆ ಸಂಬಂಧಪಟ್ಟದ್ದು, ಫಾರೆಸ್ಟಿಗೆ ಸಂಬಂಧಪಟ್ಟಿದ್ದು ಅಂಥೇಳಿ ಸಂಪೂರ್ಣ 30-40 ವರ್ಷದಿಂದ ಬೆಳೆದು ನಿಂತ್ಕೊಂಡಿರ್ತಕ್ಕಂಥ ಮಾವಿನ ಮರಗಳನ್ನೆಲ್ಲ ಕಡ್ದಾಕಿ ರೈತರಿಗೆ ಅನ್ಯಾಯ ಮಾಡಿರೋ ಸರ್ಕಾರ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಅವರ ಸರ್ಕಾರ. ಇದು ರೈತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ನಿಮಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಅದು ಹಳ್ಳಿ ಹೆಸರು ಹೇಳ್ತೀನಿ ಎಂತದ್ದು ನೆಲವಂಕಿ ಕೇತ್ಕರ್ನಹಳ್ಳಿ ಕೇತ್ಕರ್ನಹಳ್ಳಿ ಮತ್ತು ನೆಲವಂಕಿ ಈ ಹಳ್ಳಿಗಳಿಗೆ ಹೋಗ್ಬಿಟ್ರೆ ನೀವು ಅಕ್ಷರಶಃ ಕಣ್ಣೀರಿಗೆ ಕಾಣುವಷ್ಟು ದೂರ ಮಾವಿನ ಮರಗಳನ್ನ ಜೆಸಿಬಿ ರಾತ್ರೋರಾತ್ರಿ ತರಿಸಿ ಒಬ್ಬ ರೌಡಿಯಂತೆ DFO ಒಬ್ಬ ರೌಡಿಯಂತೆ JCBಗಳನ್ನ ತರಿಸಿ ಎಲ್ಲ ಮಾವಿನ ಮರಗಳನ್ನ ಬೀಳಿಸಿ ತರಕಾರಿ ಬೆಳೆಗಳನ್ನೆಲ್ಲವನ್ನ JCBಯಿಂದ ನಾಶ ಮಾಡಿ ಆಮೇಲೆ ಇದು ಕೃಷಿ ಭೂಮಿ ಅಂಥೇಳಿ ಕಂಡಿಡಿಯೋಕ್ಕೂ ಸಾಧ್ಯ ಇಲ್ಲ, ರಾತ್ರೋರಾತ್ರಿ ಫಾರೆಸ್ಟ್ ಗಿಡಗಳನ್ನ ನಡೆಸಿದ್ದಾರೆ. ಹಾಗಾದ್ರೆ ಅದು ಫಾರೆಸ್ಟ್ ಲ್ಯಾಂಡ್ ಫಾರೆಸ್ಟ್ ಲ್ಯಾಂಡ್ ಅಲ್ಲ ಅನ್ನಕ್ ನಿಮ್ಮ ಹತ್ರ ಏನ್ ಕಾಗದ ಪತ್ರಗಳಿದೆ? ನಮ್ಮ ಹತ್ರ ಕಾಗದ ಪತ್ರಗಳು ಇವೆಲ್ಲವೂ ಕೂಡ ಇದೆ. ರೈತರ ಹತ್ರ ಅವರ ಹತ್ರ RTC ಇದೆ, 30-40-50 ವರ್ಷ ಉಳುಮೆ ಮಾಡ್ಕೊಂಡು ಬಂದಿರತಕ್ಕಂತ ಬಿಲ್ ಕಟ್ಟಿರ್ತಕ್ಕಂಥದ್ದಿದೆ. ಮಾವಿನ ಮರಗಳು 30-40 ವರ್ಷದಿಂದ 50 ವರ್ಷದಿಂದ ಬೆಳೆದಿರ್ತಕ್ಕಂತ ಮಾವಿನ ಮರಗಳಿದೆ. ಹಾಗಾಗಿ ಇಂಥ ಜಮೀನುಗಳಿಗೆ ರೈತರಿಗೆ ರಕ್ಷಣೆ ಕೊಡೋದನ್ನ ಬಿಟ್ಟು DFOಗೆ ರಕ್ಷಣೆಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ, ರೈತರನ್ನು ಒಕ್ಕಲೆಬ್ಸಿರ್ತಕ್ಕಂಥ ಸರ್ಕಾರ ಇದು. ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ ಮತ್ತು ಇದಕ್ಕೆ ಬೇರೆ ದಾರಿ ಇಲ್ಲದೇನೆ ಕೋರ್ಟ್ ಹೋಗಿನೂ ಕೂಡ ಸ್ಟೇ ತೆಗೆದುಕೊಂಡು ಬಂದಿದ್ದಾರೆ ರೈತರು. ಮತ್ತೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಕೂಡ ನಮ್ಮ ಎಂ ಪಿ ಅವರು ಅನ್ನ ಕಾರಣಕ್ಕೋಸ್ಕರವಾಗಿ ನಮ್ಮ ಮುನಿಸ್ವಾಮಿ ಅವ್ರಿಗೆ ಅರೆಸ್ಟ್ ಮಾಡಲಿಲ್ಲ ಅನ್ನೋದು ಬಿಟ್ರೆ ಉಳಿದಿರ್ತಕ್ಕ